ವ್ಯಾಖ್ಯ ಮುದ್ರಾ ಕರಸರಸುಜೈ ಪುಸ್ತಕಂ ಶಂಖಚಕ್ರೇ ಬಿಭ್ರದ್ಭಿನ್ನ ಸ್ಫಟಿಕರುಚಿರೇ ಪುಂಡರೀಕೇಷಣ್ಣ ಅಮ್ಲಾನಶ್ರೀರಮೃತ ವಿಷಧೇರಂ ಶ್ರುತಿ ಪ್ಲಾವಯನ್ಮಾನ್ ಆವಿರ್ಭೂಯ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂ ಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂ ಚ ಸುತತ್ವದೀಪಂ ಕ್ರಮಾದ್ ಗುರುಂಶ್ಚ ಪ್ರಣಮಾಮಿ ಮೂರ್ಧಾ. ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ. ಜಯತಿ ಪರಾಶರಸೂರ ಸತ್ಯವತಿ ಹೃದಯ ನಂದನೋ ವ್ಯಾಸ ಯಸ್ಯಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಸ್ವಸ್ತಿಸ್ತು ಸದಾ. ಹರಿ ಓಂ. ವೇದವ್ಯಾಸರ ಸಾಹಿತ್ಯದಲ್ಲಿ ಪ್ರಧಾನವಾದ ಭಾಗವೆನಿಸಿದ ಅಂದರೆ ಸಂಖ್ಯೆಯ ದೃಷ್ಟಿಯಿಂದ ಪುರಾಣ ಪ್ರಪಂಚದಲ್ಲಿ ಕಿಂಚಿತ್ತು ಅದರ ಪರಿಚಯ ಮಾಡಿಕೊಂಡು ಸಾಗುವ ದಾರಿಯಲ್ಲಿ ನಾವು ನಿನ್ನೆ ಬ್ರಹ್ಮಪುರಾಣ, ಪದ್ಮಪುರಾಣ ಮತ್ತು ವಿಷ್ಣು ಪುರಾಣಗಳ ಸಾಮಾನ್ಯ ಪರಿಚಯವನ್ನು ಮಾಡಿಕೊಂಡೆವು. ವಿಷ್ಣು ಪುರಾಣದಲ್ಲಿ ಸುಮಾರು 6 ಅಂಶಗಳಲ್ಲಿ 23,000 ಶ್ಲೋಕಗಳಲ್ಲಿ ವ್ಯಾಪ್ತವಾದ ಕೃಷ್ಣನ ಕಥೆಗೆ ಸ್ವಲ್ಪ ಪ್ರಾಧಾನ್ಯವನ್ನು ನೀಡುವ, ವಿಷ್ಣು ಮಹಾತ್ಮ್ಯವನ್ನು ಹೆಚ್ಚು ನಿರೂಪಣೆ ಮಾಡುವ ಭಾಗ ಅಂತ ನಿನ್ನೆ ನಾವು ಗಮನಿಸಿದೆವು. ಮತ್ತೆ ಮುಂದೆ ಮತ್ತೊಂದು ಪುರಾಣ, ವಾಯುಪುರಾಣ ಅಂತ, ಆದರೆ ಅದಕ್ಕೆ ಇನ್ನೊಂದು ಹೆಸರು ಇದೆ, ಅದನ್ನು ಶಿವಪುರಾಣ ಅಂತಲೂ ಕರೆಯುವಂಥದ್ದಿದೆ. ಹಾಗಾಗಿ ಕೆಲವೊಂದು ಸರ್ತಿ ನೀವು ಟೆಕ್ಸ್ಟ್ ಎರಡು ತೆಗೆದು ನೋಡಿದ್ರು ಒಂದೇ ಹೆಸರು, ಕೆಲವು ಕಡೆ ಅವರು ವಾಯುಪುರಾಣ ಅಂತ ಪ್ರಿಂಟ್ ಮಾಡಿರ್ತಾರೆ, ಕೆಲವು ಕಡೆ ಶಿವಪುರಾಣ ಅಂತ ಪ್ರಿಂಟ್ ಮಾಡಿರ್ತಾರೆ. ಸ್ವತಃ ಆ ವಿಷಯವನ್ನು ಪುರಾಣದಲ್ಲಿಯೇ ಉಲ್ಲೇಖ ಮಾಡುತ್ತಾ ಇದರಲ್ಲಿ ಇದು ಹೇಳಿದ್ದೆಲ್ಲವೂ ವಾಯುವಾದ್ರಿಂದಾಗಿ, ವಾಯುಪ್ರೋಕ್ತವಾದದ್ರಿಂದಾಗಿ ಇದಕ್ಕೆ ವಾಯುಪುರಾಣ ಅಂತ ಬಂದಿದೆ. ಶಿವನ ಮಹಿಮೆಯನ್ನು ನಿರೂಪಣೆ ಮಾಡುತ್ತೆ, ಆದ್ರಿಂದಾಗಿ ಇದಕ್ಕೆ ಶಿವಪುರಾಣ ಅನ್ನುವ ಹೆಸರು ಇದೆ ಅನ್ನುವ ಈ ತದಿದಂ ಶೈವವಾಖ್ಯಾತಂ ಪುರಾಣ ವೇದ ಸಂಹಿತಂ ನಿರ್ಮಿತಂ ತತ್ ಶಿವೇನೈವ ಪ್ರಥಮಂ ಬ್ರಹ್ಮ ಸಂಹಿತಂ, ಹೀಗೆ ನಾಮದ ಉಲ್ಲೇಖವನ್ನು ಮಾಡುವಾಗ ಎರಡು ರೀತಿಯಲ್ಲಿ ಇದಕ್ಕೆ ಹೆಸರು ಬಂದಿದೆ, ವಾಯುಪುರಾಣಂಚ ಉಪಪುರಾಣ. ಇದರ ಹಿನ್ನೆಲೆಯಲ್ಲಿ ಏನೇನು ಅಂಶಗಳು ಬಂದಿವೆ ಅನ್ನೋದನ್ನು ನಾರದ ಪುರಾಣ ವಾಯುಪುರಾಣದ ಉಲ್ಲೇಖ ಮಾಡುತ್ತೆ. ಈ ಶಿವಪುರಾಣ ಅಂತ ಅದಕ್ಕೆ ಪ್ರಾಧಾನ್ಯ ಕೊಟ್ಟು ಉಲ್ಲೇಖ ಮಾಡಿದ್ದಿಲ್ಲ. ಎಲ್ಲ ಪುರಾಣಗಳ ಸಾರವನ್ನು ಹೇಳಿದ್ದು ಒಂದು ಮತ್ಸ್ಯ ಪುರಾಣ, ಬಿಟ್ಟರೆ ಇನ್ನೊಂದು ನಾರದೀಯ ಪುರಾಣ. ಎರಡೂ ಕಡೆ ಈ ಶಿವಪುರಾಣ ಅನ್ನುವ ಶಬ್ದವನ್ನು ಕೊಡದೆ ಅದನ್ನೇ ವಾಯುಪುರಾಣ ಅನ್ನೋ ಹೆಸರಿನಿಂದ ನಿರೂಪಣೆ ಮಾಡಿದ್ದನ್ನು ನಾವು ಕಾಣ್ತೇವೆ. ಮುಖ್ಯವಾಗಿ ಇದರಲ್ಲಿ ವಿಘ್ನೇಶ್ವರ ಸಂಹಿತ, ರುದ್ರ ಸಂಹಿತ, ಶತರುದ್ರ ಸಂಹಿತ, ಕೋಟಿರುದ್ರ ಸಂಹಿತ, ಉಮಾ ಸಂಹಿತ, ಕೈಲಾಸ ಸಂಹಿತ, ವಾಯವೀಯ ಸಂಹಿತ ಅಂತ ಹೀಗೆ ಇದೇನು ಅಂದರೆ ಮತ್ತೆ ರುದ್ರ ವಾಯುಪುರಾಣ ಅಂತ ಹೇಳುವಾಗ ಇಷ್ಟು ಹೆಸರಿದೆ. ಇದನ್ನೇ ಶಿವಪುರಾಣ ಅಂತ ಹೇಳುವಾಗ ವಿಭಾಗ ಮಾಡುವಲ್ಲಿ ಇನ್ನೂ 5 ಸಂಹಿತೆಗಳು ಹೆಚ್ಚಾಗಿ ಇಲ್ಲಿ ನಿರೂಪಣೆಗೊಂಡದ್ದು. ಹಾಗಾಗಿ ಅನೇಕ ಸುಮಾರು 464 ಅಧ್ಯಾಯಗಳಲ್ಲಿ ಸುಮಾರು 24,000 ಶ್ಲೋಕಗಳಲ್ಲಿ ಈ ಗ್ರಂಥ ನಿರೂಪಣೆಯಾಗಿದೆ. ಶ್ವೇತಕಲ್ಪ ಪ್ರಸಂಗೇನ ಧರ್ಮಾನ್ನು ವಾಯುಹು ಇಹ ಅಬ್ರವೀತ್, ಧರ್ಮಗಳನ್ನು ವಾಯು ಇಲ್ಲಿ ನಿರೂಪಣೆ ಮಾಡಿದ. ಆದ್ದರಿಂದ ಇದನ್ನು ಎತ್ತದ್ ವಾಯವೀಯಂ ಸ್ಯಾತ್ ರುದ್ರ ಮಹಾತ್ಮ್ಯ ಸಂಯುತಂ, ರುದ್ರನ ಮಹಾತ್ಮದಿಂದ ಒಡಗೂಡಿದ, ಧರ್ಮಗಳನ್ನು ನಿರೂಪಣೆ ಮಾಡಿದ, ವಾಯುವಿನಿಂದ ಲೋಕಕ್ಕೆ ಸಿಕ್ಕಿದಂತಹ 24,000 ಶ್ಲೋಕಗಳ ಸಂಗ್ರಹವನ್ನು ಶಾಸ್ತ್ರಗಳು ವಾಯುಪುರಾಣ ಅಂತ ಹೀಗೆ ಗುರುತಿಸಿದ್ದನ್ನು ಹೇಳ್ತಾರೆ. ಆ ನಂತರದಲ್ಲಿ ಭಾಗವತ ಪುರಾಣ, ಭಾಗವತ ಪುರಾಣ ಕಥೆ ಸಾಮಾನ್ಯ ಕೇಳಿ ಇರ್ತೇವೆ, ಆದರೆ ಅದರ
ಕಥಾದೃಷ್ಟಿಯಿಂದ ಅದರ ವಿಷಯಗಳನ್ನು ಬಹಳ ಜನ ನಿರೂಪಣೆ ಮಾಡ್ತಾರೆ. ಆದರೆ ಒಟ್ಟು 18,000 ಶ್ಲೋಕಗಳಲ್ಲಿ ತುಂಬಿದ, 12 ಸ್ಕಂಧಗಳಲ್ಲಿ ನಿರೂಪಣೆಗೊಂಡ, 332 ಅಧ್ಯಾಯಗಳಿಂದ ಕೂಡಿದ ಈ ಕೃತಿಯಲ್ಲಿ ಕೇವಲ ಕಥೆಗಳು ಮಾತ್ರ ಅಲ್ಲ, ಮುಮುಕ್ಷುವಿನ ಕರ್ತವ್ಯ ಏನು, ಸೃಷ್ಟಿಯ ವೈಚಿತ್ರ್ಯ ಏನು, ಮುಖ್ಯವಾಗಿ 2ನೆಯ ಸ್ಕಂಧದಲ್ಲಿ ಧ್ಯಾನದ ಪ್ರಕ್ರಿಯೆಯ ಬಗ್ಗೆ ಬಹುಶಃ ಇಲ್ಲಿ ಹೇಳುವಷ್ಟು ಸ್ಪಷ್ಟವಾಗಿ ನಮಗೆ ಇನ್ನೆಲ್ಲೂ ಸಿಗಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ದೇಶೇ ಕಾಲೇನ ಮನೋಸಜ್ಜೇತ್, ಮನಸ್ಸು ದೇಶದಲ್ಲಿ ಕಾಲದಲ್ಲಿ ಸ್ಪರ್ಶಗೊಳ್ಳದೆ ಪರತತ್ವದಲ್ಲಿ ತನ್ನನ್ನು ಸಮರ್ಪಣೆ ಮಾಡಿಕೊಂಡಾಗಲೇ ಧ್ಯಾನ ಅವನಿಗೆ ಸಿದ್ಧಿಯಾಗಿದೆ ಅಂತ ಅರ್ಥ. ಅಂದರೆ ಕೂಡುವುದರಿಂದ ಹಿಡಿದು ಪ್ರಾಣಾಯಾಮದಿಂದ ಹಿಡಿದು ಪ್ರತಿಯೊಂದು ಸಂಗತಿಯನ್ನು ಪರೀಕ್ಷಿತರಾದ ಶುಕಾಚಾರ್ಯನಿಗೆ ನಿರೂಪಣೆ ಮಾಡಿದ ಭಾಗ ಅದು 2ನೆಯ ಸ್ಕಂಧದಲ್ಲಿ ಬರುವಂಥದ್ದು. 1ನೇ ಸ್ಕಂಧದಲ್ಲಿ ಈ ಇಡೀ ಭಾಗವತ ಕಥೆ ಹುಟ್ಟಲಿಕ್ಕೆ ಕಾರಣವಾದ ಹಿನ್ನೆಲೆಯನ್ನು ಅಶ್ವತ್ಥಾಮಾದಿಗಳ ಕಥೆಯ ಜೊತೆಗೆ ಶುಕಾಚಾರ್ಯರು ಯಾಕೆ ಪರೀಕ್ಷಿತ್ ರಾಜನಲ್ಲಿಗೆ ಬಂದರು ಅನ್ನುವ ತನಕ ಅನೇಕ ಹಿನ್ನೆಲೆಗಳನ್ನು ಅದಕ್ಕೆ ಹೇಳ್ತಾ ಬರ್ತಾರೆ. ಅಷ್ಟು ಹೇಳುವಾಗಲೂ ಅನೇಕ ಅಪರೂಪದ ಸಂಗತಿಗಳು ಅಲ್ಲಿ ಉಲ್ಲೇಖಗೊಂಡಿವೆ. ಮಾನಸ ಪ್ರಪಂಚದ ಚಿತ್ರಣವೂ ಅಲ್ಲಿ ಬಂದಿದೆ, ಐತಿಹಾಸಿಕ ಹಿನ್ನೆಲೆಯೂ ಕೂಡ ಅಲ್ಲಿ ನಿರೂಪಣೆಗೊಂಡಿದೆ. ಅದರ ಜೊತೆಗೆ ಒಂದು ಕಥೆ ಹೇಳುವ ವಿಧಾನ ಹೇಗಿರುತ್ತೆ, ನಾವಿವತ್ತು ಸಾಮಾನ್ಯ ಈ ಚಲನಚಿತ್ರಗಳಲ್ಲೆಲ್ಲ ಕಡೆಯ ಒಂದು ಘಟನೆಯಿಂದ ಕಥೆ ಶುರುವಾಗುತ್ತೆ. ಹಿಂದೇನೋ ಒಂದು ಓಡ್ತಾ ಬರ್ತಾ ಇರ್ತಾನೆ, ನೆತ್ತರು ತೊಟ್ಟಿಗ್ತಾ ಇರುತ್ತೆ, ಏನೋ ಒಂದು ಕಥೆ ಆಗಿರುತ್ತೆ, ಅದೇನಾಯಿತು ಅಂತ ಹೇಳಲಿಕ್ಕೋಸ್ಕರ ಇಡೀ ಕಥೆ ಹಿಂದಕ್ಕೆ ಬರುತ್ತೆ. ಭಾಗವತದಲ್ಲಿ ಶುರುವಾಗುವುದು ಹಾಗೆ, ತೊಡೆ ಮುರಿದು ಬಿದ್ದ ದುರ್ಯೋಧನನ ದೃಶ್ಯದಿಂದಲೇ ಭಾಗವತದ ಕಥೆ. ಯಾಕಂದ್ರೆ ಅಲ್ಲಿಗೆ ಅಶ್ವತ್ಥಾಮ ಬಂದು, ಏನ್ ಮಾಡಬೇಕು ನಾನು, ಭೀಮನಿಂದ ನೀನು ಹೀಗೆ ಹತನಾದ ಸಂಗತಿಯನ್ನ ನನಗೆ ನೋಡ್ಲಿಕ್ಕಾಗಲಿಲ್ಲ, ಅದಕ್ಕೆ ಪ್ರತಿಯಾಗಿ ನಾನು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧ ಇದ್ದೇನೆ ಅಂತ ಸಂಕಲ್ಪ ಕೈಗೊಂಡದ್ದೇ ಮುಂದಿನ ಮಹಾಭಾಗವತ ಕಥೆಗೆ ಕಾರಣವಾಯಿತು ಅನ್ನುವ ಹಾಗೆ ಆ ಕಥೆಯ ಚಿತ್ರಣದ ದೃಶ್ಯವೇ ಅತ್ಯಂತ ಮನೋಜ್ಞ. ಹೀಗೆ ನೋಡ್ತಾ ಹೋದ್ರೆ ಇವತ್ತು ಯಾವುದನ್ನೆಲ್ಲ ನಾವು ಹೊಸ ಟೆಕ್ನಿಕ್ ಅಂತ ಮಾತಾಡ್ತೇವೆ ಕಥೆ ಹೇಳುವುದರಲ್ಲಿ, ಚಿತ್ರ ಪ್ರದರ್ಶನ ಮಾಡುವ ರೀತಿಯಲ್ಲಿ ಅಥವಾ ನರೇಟಿವ್ ಸ್ಟೈಲ್ ಇರ್ಬೋದು, ಮಾತಿನ ವರಸೆಗಳಿರ್ಬಹುದು, ಇದು ಯಾವುದು ವೇದವ್ಯಾಸರನ್ನ ಮನಸ್ಸಿನಲ್ಲಿ ತಂದುಕೊಂಡವನಿಗೆ ಹೊಸ್ತಲ್ಲ. ಅವರದ್ದೊಂದು ಪ್ರಸಿದ್ಧಿ ಅಥವಾ ಅವರದ್ದೊಂದು ಪ್ರಯತ್ನ, ಅವರದ್ದೊಂದು ಪ್ರತಿಭೆ ಖಂಡಿತ ಅಲ್ಲಿ ಇದೆ, ಅದನ್ನು ಇಲ್ಲ ಅಂತ ನಾನು ಹೇಳಿದೆ. ಇಲ್ಲಿಂದ ಕದ್ದು ತಂದಿದ್ದಾರೆ ಅಂತ ಹೇಳ್ತಿಲ್ಲ, ಆದರೆ ಯಾವುದು ಹೊಸದಲ್ಲ. ಭಾರತೀಯನಿಗೆ ಇಂಥದ್ದೊಂದು ಅಪರೂಪದ್ದು ಅಂತ ಅನಿಸುದು ಯಾವಾಗ ಅಂದರೆ ತನ್ನದನ್ನು ಮರೆತು ಅದನ್ನು ಹೊಸ್ತು ಅಂತ ಕಂಡಾಗ ಮಾತ್ರ. ತನ್ನಲ್ಲೇ ಇರುವ ಸಂಗತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ ಅಂದರೆ ವೇದವ್ಯಾಸರ ಮಹತ್ವ ಎಷ್ಟು ದೊಡ್ಡದು, ನಮ್ಮ ಪ್ರಾಚೀನರು ಇದರ ಬಗ್ಗೆ ಎಷ್ಟು ಯೋಚನೆ ಮಾಡಿದ್ದಾರೆ ಅಂತ ಹೆಮ್ಮೆ ಪಡುವಂಥ ಸ್ಥಿತಿಯಲ್ಲಿ ನಮಗೆ ಕಥೆಯ ಆರಂಭ ಮೊದಲ ಸ್ಕಂಧದಲ್ಲಾಗುತ್ತೆ. ತೃತೀಯ ಸ್ಕಂಧದ ವಿಶೇಷತೆಯಲ್ಲಿ ಕಪಿಲೋಪದೇಶ ಬಹಳ ಮುಖ್ಯವಾದದ್ದು. ಕಾಲದ ಸ್ವರೂಪ, ನಾವು ಫಿಸಿಕ್ಸ್ ಓದುವವರಿಗೆಲ್ಲರಿಗೂ ಈ ಪಾಠಗಳನ್ನು ಚೆನ್ನಾಗಿ ಮಾಡಿದರೆ ಅನೇಕ ಸಂಗತಿಗಳು ಇವತ್ತು ವಿಜ್ಞಾನದ ಜೊತೆಗೆ ನಾವೇನೆಲ್ಲ ತಳಕು ಹಾಕಿಕೊಂಡು ಪ್ರಶ್ನೆ ಮಾಡಿಕೊಂಡು ಅರೆಬರೆ ಬೆಂದ ಮಡಿಕೆಗಳ ಮಾತುಗಳಿಗೆ ಗುರಿಯಾಗಿ ಇದೆಲ್ಲ ಅಡುಗುಲಜ್ಜು ಕತೆ ಅಂತ ನಾವೇನು ಬಿಡುತ್ತೇವೆ, ಅದರ ಅಂಶದಲ್ಲಿ ಪ್ರಾಚೀನರಿಗೆ ಎಷ್ಟು ಪ್ರಜ್ಞೆ ಇತ್ತು. ಕಾಲ ಅಂತ ಇವತ್ತು ತುಂಬ ಮಾತಾಡ್ತೇವೆ, ಕಾಲ ಅಂದರೆ ಏನು? ಸುಮ್ಮನೆ ಒಂದು 5 ನಿಮಿಷ ಯೋಚನೆ ಮಾಡಿ, ಕಾಲದ ಬಗ್ಗೆ ನಮಗೇನೂ ತಲೆಗೆ ಹೊಳೆಯುವುದಿಲ್ಲ. ಕಾಲ ಹೇಗೆ ಶುರುವಾಯಿತು, ಎಲ್ಲಿಂದ ಶುರುವಾಯಿತು, ಯಾಕೆ ಶುರುವಾಯಿತು, ಅದರ ಸ್ವರೂಪ ಏನು? ಕಾಲ ಅಂದರೆ ಗಡಿಯಾರ ತಲೆಗೆ ಬರುತ್ತಷ್ಟೆ, ಅದು ಗಡಿಯಾರ ಕಾಲ ಅಲ್ಲ. ಗಡಿಯಾರ ಒಂದು ಕಾಲವನ್ನು ತೋರಿಸುವ ವ್ಯವಸ್ಥೆ, ಅದು ಜಡ ಪದಾರ್ಥವೋ ಘನ ಪದಾರ್ಥವೋ ಚೇತನವೋ ಅಚೇತನವೋ, ಅದರ ಸ್ವರೂಪ ಏನು ಇಲ್ಲಿ ತನಕಲ್ಲೂ ಗೊತ್ತಾಗಿಲ್ಲ. ಅದನ್ನು ನಿಲ್ಲಿಸ್ಲಿಕ್ಕೆ ಬರಲ್ಲ ಅನ್ನೋದು ಗೊತ್ತಿದೆ ಬಿಟ್ಟರೆ, ಅದನ್ನು ತಡಿಲಿಕ್ಕಾಗಲ್ಲ ಅನ್ನೋದು ಬಿಟ್ಟರೆ ಇನ್ನೇನು ಅದರ ಬಗ್ಗೆ ಗೊತ್ತಿಲ್ಲ. ಇಂಥದ್ದರ ಬಗ್ಗೆಯೂ ಚರ್ಚೆ ಮಾಡುವಷ್ಟು ಒಂದು ವ್ಯವಸ್ಥೆಯನ್ನು ವ್ಯಾಸರು ಈ ಪುರಾಣದ ಮೂಲಕ ನಮಗೆ ಕೊಡ್ತಾರೆ ಅಂದರೆ ನಾವು ಇನ್ನೆಷ್ಟು ಗಂಭೀರವಾದ ಚಿಂತನೆಗಳಿಂದ ಋಷಿಗಳು ನಮ್ಮನ್ನು ಎಚ್ಚರಿಸಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಪರಮಾಣುವಿನ ಬಗ್ಗೆ, ವಸ್ತುಗಳ ಸ್ವರೂಪದ ಬಗ್ಗೆ, ವಸ್ತುಗಳಲ್ಲಿ ಶಬ್ದ ಸ್ಪರ್ಶ ರೂಪರ ಸಗಂಧಗಳನ್ನುವಂತಹ ಗುಣಗಳು ಹೇಗೆ ಉತ್ಪತ್ತಿಯಾದವು ಅನ್ನೋದರ ಬಗ್ಗೆ, ಸೃಷ್ಟಿಯ ಅನೇಕ ಮಹತ್ವಗಳ ಬಗ್ಗೆ, ಕಾಲದ ವಿಚಾರ ಮಾಡುವಾಗಲೂ ಅದು ಎಷ್ಟು ಹಿಂದಿನದ್ದು ಎಷ್ಟು ಹೊಸದು, ನಾವು ಹೇಗೆ ನಮ್ಮ ಗಣಿತವನ್ನು ಲೆಕ್ಕ ಮಾಡ್ತೇವೆ, ಇದೆಲ್ಲದರ ಸಂಗತಿಯೂ ಕೂಡ ದೇವಮಾನದ ಮೂಲಕ ಹೇಗೆ, ಮನುಷ್ಯಮಾನದ ಮೂಲಕ ಹೇಗೆ, ಅದು ವಿಭಾಗಗೊಂಡಾಗ ಅತಿ ಮಹತ್ವದ ಕಾಲ ಯಾವುದು, ಅತಿ ಸೂಕ್ಷ್ಮವಾದ ಕಾಲ ಯಾವುದು, ಇದೆಲ್ಲದರ ಚರ್ಚೆಯನ್ನು ನಾವು ಆರಂಭದಲ್ಲಿ ಕಪಿಲೋಪದೇಶದ ಆಚೆ ಈಚೆಗೆ ಬರುವ ಸಂಗತಿಗಳಲ್ಲಿ ಕಾಣ್ತೇವೆ.
ಇನ್ನು ಚತುರ್ಥ ಸ್ಕಂದದಲ್ಲಿ ಅನೇಕ ಕಥೆಗಳು ಬರ್ತವೆ. ಒಂದು ಕಥೆಯನ್ನು ಹೇಳುವ ಒಂದೇ ಕಥೆಗೆ ಎರಡು ಮೂರು ಆಯಾಮಗಳು ಇರುವುದನ್ನು ತೋರಿಸಿದ್ದು ಪ್ರಾಚೀನ ವರ್ಗೀಯ ಕಥೆ. ಮೇಲ್ನೋಟಕ್ಕದು ಒಂದು ಕಥೆ ಹಾಗೆ ಕಂಡ್ರೆ ಅದು ಅಂತರಂಗದ ಕಥೆ, ಅಂತರಂಗದ ಕಥೆ ಅಂತ ಅಷ್ಟೇ ಅಂದ್ಕೊಂಡ್ರೆ ಮತ್ತೆ ನೋಡಿದ್ರೆ ಇತಿಹಾಸದ ಕಥೆ. ಹೀಗೆ ಒಂದು ಇತಿಹಾಸವಾಗಿ, ಒಂದು ಉಪದೇಶವಾಗಿ, ಒಂದು ಅಂತರಂಗದ ಸಾಗುವ ದಾರಿಯಾಗಿ, ಹೀಗೆ ಒಂದು ಕಥೆಯನ್ನು ಹಲವು ರೀತಿಯಲ್ಲಿ ಹೇಳುವುದು ಹೇಗೆ ಎಂಬುದನ್ನು ನಮಗೆ ಚತುರ್ಥ ಸ್ಕಂದದ ಮಾತಿನ ಮೂಲಕ ಕಾಣುತ್ತೆ. ಒಂದು ವಂಶಾವಳಿಯ ಜೊತೆಗೆ ಧ್ರುವನ ಚರಿತ್ರೆಯ ಜೊತೆಗೆ ಅನೇಕ ಪ್ರಾರ್ಥನೆಯ ಕ್ರಮ ಹೇಗಿರುತ್ತೆ, ಭಗವಂತನ ಹತ್ರ ಪ್ರಾರ್ಥಿಸಬೇಕಾದ ರೀತಿ ಏನು ಅನ್ನುವುದನ್ನು ಅದು ತಿಳಿಸುತ್ತೆ. ಇನ್ನು ಪಂಚಮ ಸ್ಕಂದ ಸಾಮಾನ್ಯವಾಗಿ ಜಡಭರತನ ಕಥೆಯಲ್ಲಿ ಅದು ನಿಂತು ಬಿಡುತ್ತೆ. ಉಪದೇಶದ ದೃಷ್ಟಿಯಿಂದ ಬಹಳ ಮಹತ್ವದ್ದು ವೃಷಭಗೆ. ಈ ಭಾಗವತದಲ್ಲಿರುವ ವಿಶೇಷತೆ ಏನು ಅಂದರೆ ಸುಮಾರು ಒಂದು 15-20 ಗೀತೆಗಳಿವೆ. ಗೋಪಿಗೀತ, ವೇಣುಗೀತ, ವೃಷಭಗೀತ, ಐಲಗೀತ, ಅವಧೂತಗೀತ, ಭಿಕ್ಷುಗೀತ, ಉದ್ಧವಗೀತ, ಕಪಿಲಗೀತ, ಎಷ್ಟು ಹೇಳುದು ಎಲ್ಲವೂ. ಆದರೆ ಸಾಮಾನ್ಯವಾಗಿ ಭಾಗವತದ ಕಥೆ ಹೇಳೋರು ಯಾರು ಇದನ್ನು ಸ್ಪರ್ಶನೆ ಮಾಡ್ಲಿಕ್ಕೆ ಹೋಗಿದ್ದಾರೆ? ಯಾಕಂದ್ರೆ ಕಥೆ ಮುಖ್ಯ ಆಗಿಬಿಡುತ್ತೆ ಅದರ, ಯಾಕಂದರೆ ಅದನ್ನು ವಿವರಣೆ ಕೊಡ್ಲಿಕ್ಕೆ ಹೋದರೆ ಅದು ತುಂಬ ಒಂದೋ ಬೋರ್ ಅಂತ ಶಬ್ದ ಶುರುವಾಗುತ್ತೆ. ಅಥವಾ ಕೇಳುವವರನ್ನು ರಂಜಿಸಬೇಕಾದದ್ದೇ ಭಾಗವತ ಉದ್ದೇಶ ಅನ್ನೋ ದೃಷ್ಟಿಯಿಂದ ಇದೆಲ್ಲ ರಂಜನೆಗೆ ಉಪಯುಕ್ತವಾದ ಸಂಗತಿಗಳಲ್ಲ, ಸಲಕರಣೆಗಳಲ್ಲ ಅಂತ ಅದನ್ನು ಬಿಟ್ಟು ಬಿಡ್ತೇವೆ. ಆದರೆ ಅತ್ಯಂತ ಅಪೂರ್ವವಾದ ಅಂತರಂಗದ ಪ್ರಯಾಣದಲ್ಲಿ ಸಿಗಬಹುದಾದ ಸಂದೇಹಗಳಿಗೆ ಸಿಗುವ ಉತ್ತರಗಳನ್ನು ಈ ಗೀತೆಗಳ ಮೂಲಕ ನಮಗೆ ವೇದವ್ಯಾಸರು ಭಾಗವತದ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಪಂಚಮ ಸ್ಕಂದ ಭೌಗೋಳಿಕ ವರ್ಣನೆಯನ್ನು ಮಾಡುತ್ತೆ, ಅದರ ಮೇಲೆ ಆಮೇಲೆ ಸುಮಾರು ಚರ್ಚೆಗಳಿವೆ. ಆಮೇಲೆ ಅದರ ಬಗ್ಗೆ ಬೇರೆ ಪುರಾಣಗಳು ಸೂಕ್ಷ್ಮವಾಗಿ, ವಿಷ್ಣು ಪುರಾಣದಲ್ಲಿ ಸ್ವಲ್ಪ ಇದರ ಬಗ್ಗೆ ಚರ್ಚೆ ಇದೆ, ಪದ್ಮಪುರಾಣದಲ್ಲೂ ಬರುತ್ತೆ, ಸ್ಕಂದ ಪುರಾಣದಲ್ಲೂ ಸಿಗುತ್ತೆ. ಆದರೆ ಇಲ್ಲಿ ಬಹಳ ವಿಸ್ತಾರವಾಗಿ ಒಂದು ಭೂಮಿಯನ್ನು ವಿಭಾಗ ಮಾಡಿದಾಗ ದ್ವೀಪಗಳು, ಅದರಲ್ಲಿರುವ ಖಂಡಗಳು, ಅದರಲ್ಲಿರುವ ವರ್ಷಗಳು, ಅದರಲ್ಲಿರುವ ನಾವಿರುವ ಭಾಗ, ಇನ್ನು ಎಷ್ಟು ಅಂದರೆ ನದಿಗಳು ಎಷ್ಟು, ಭೂಭಾಗಗಳು ಎಷ್ಟು, ಅದರಲ್ಲಿ ಯಾರ್ಯಾರು ರಾಜರಿದ್ದರು, ಒಂದೊಂದು ಕಾಲದಿಂದ ಒಂದೊಂದು ಕಾಲಕ್ಕೆ ಏನು ಬದಲಾವಣೆ ಆಗ್ತಾ ಬಂತು, ಇಷ್ಟೂ ಸಂಗತಿಗಳನ್ನು 5ನೇ ಸ್ಕಂಧದಲ್ಲಿ ನಿರೂಪಣೆ ಮಾಡುತ್ತಾರೆ. 6ನೇ ಸ್ಕಂಧ, 5ನೇ ಸ್ಕಂಧದ ಕೊನೆಯಲ್ಲಿ ನರಕದ ವರ್ಣನೆಯ ಜೊತೆಗೆ ಬಂದಾಗ 6ನೇ ಸ್ಕಂಧದಲ್ಲಿ ಹಾಗಾದರೆ ಈ ನರಕಗಳಿಂದ ಪಾರಾಗುವ ಬಗೆ ಹೇಗೆ, ಕರ್ಮಗಳನ್ನು ಹೇಗೆ ನರಕಕ್ಕೆ ಗುರಿಯಾಗದಂತೆ ನಡೆಸಬೇಕಾದದ್ದು, ಹಾಗೆ ಗುರಿಯಾಗಿ ಆದ ಮೇಲೆ ಒಬ್ಬ ಮತ್ತೆ ಪಾರಾಗಬೇಕು ಅಂತಂದರೆ ಏನು ಮಾಡಬೇಕು ಅಂತ ಬಂದಾಗ ಅಜಾಮಿಳನ ಕಥೆಯೊಂದಿಗೆ 6ನೇ ಸ್ಕಂಧ ಆರಂಭಗೊಳ್ಳುತ್ತೆ. ಸೃಷ್ಟಿಯ ಹೊಸ ಮಜಲು, ಅಲ್ಲಿಯ ತನಕ ದೃಷ್ಟಿ ಸೃಷ್ಟಿ, ಮಾನಸ ಸೃಷ್ಟಿ ಇತ್ಯಾದಿಗಳಿದ್ದರೆ ಆಮೇಲೆ ದೈಹಿಕ ಸೃಷ್ಟಿಗೆ ಸಂಬಂಧಪಟ್ಟ ದಕ್ಷಿಣ ಪರಂಪರೆಯ ಕಥೆಯನ್ನು ಮುಂದೆ ಹೇಳುತ್ತೆ. ವೃತ್ರನ ಕಥೆ ಬರುತ್ತೆ. ಅದರ ಜೊತೆಗೆ ಈ ಸ್ಕಂದ ಈ ಸೃಷ್ಟಿಯಲ್ಲಿರುವ ಇನ್ನೂ ಅನೇಕ ರೂಪಗಳ ವಿವರಣೆಯನ್ನು ಮಾಡ್ತಾ ಹೋಗುತ್ತೆ. 7ನೇ ಸ್ಕಂದ ನಮಗೆ ಪ್ರಸಿದ್ಧ ನರಸಿಂಹನ ಅವತಾರದ ಕಥೆ, ಆದರೆ ಅದು ಬಹಳ ಬೇಗ ಸುಮಾರೊಂದು 4-5 ಅಧ್ಯಾಯಗಳಲ್ಲಿ ಮುಗಿದ್ರೆ ಮುಂದೆ ಸುಮಾರು ಮತ್ತೆ 10 ಅಧ್ಯಾಯದ ತನಕ ಒಂದು ವ್ಯವಸ್ಥೆ ಅಂತ, ಜಗತ್ತಿನ ವ್ಯವಸ್ಥೆ ಅಂತ ನಾವು ನೋಡಿದರೆ ಅದನ್ನು ನಡೆಸುವ ಬಗೆ ಹೇಗೆ ಅಂತ ಪ್ರಹ್ಲಾದನ ಮೂಲಕ ಬಂದ ಅನೇಕ ಉಪದೇಶದ ಮಾತುಗಳು 7ನೇ ಸ್ಕಂದದ ಕೊನೆಯಲ್ಲಿ ನಿರೂಪಣೆ ಆಗುತ್ತೆ. ಪ್ರತಿ ಯುಗ ಧರ್ಮ ಇರ್ಬೋದು, ಆಚಾರ ಧರ್ಮ ಆಚಾರ ವಿವರಣೆಗಳಿರ್ಬೋದು, ವರ್ಣ ಧರ್ಮಗಳಿರ್ಬೋದು, ಇದರ ಬಗ್ಗೆ ಚರ್ಚೆ ಅಲ್ಲಿ ನಡೆದಿದೆ. 8ನೇ ಸ್ಕಂದ ಗಜೇಂದ್ರನ ಕಥೆಯನ್ನು ಹೇಳುತ್ತೆ, ಮನ್ವಂತರಗಳ ನಿರೂಪಣೆಯನ್ನು ಮಾಡುತ್ತೆ. ಅದರಲ್ಲಿ ಮನುವಲ್ಲಿ ಯಜ್ಞರೂಪಿ ಪರಮಾತ್ಮನ ಹತ್ರ ಪ್ರಾರ್ಥನೆ ಮಾಡಿ ಪಡೆದ ಮಂತ್ರಗಳ ಉಪದೇಶದ ಚಿಂತನೆ ಅಲ್ಲಿದೆ. ಸಮುದ್ರದ ಮಥನ, ಬಲಿ ಇಡೀ ಜಗತ್ತನ್ನು ತನ್ನ ವಶಕ್ಕೆ ತಂದುಕೊಂಡು ದೇವತೆಗಳನ್ನು ನಿಗ್ರಹಿಸುವ ಪ್ರಯತ್ನ ಮಾಡಿದಾಗ ವಾಮನನಾಗಿ ಬಂದು ಅವನನ್ನು ನಿಗ್ರಹಿಸಿದ ಕಥೆ, ಕೊನೆಗೆ ಮತ್ಸ್ಯಾವತಾರದ ಕಥೆ, ಹೀಗೆ ಅನೇಕ ಅವತಾರಗಳ ಕಥೆಯನ್ನು ಈ ಅಷ್ಟಮ ಸ್ಕಂಧ ಹೊಂದಿದೆ. ನವಮ ಸ್ಕಂಧದಲ್ಲಿ ಹೆಚ್ಚು ಕಮ್ಮಿ ಸೂರ್ಯವಂಶದ ವರ್ಣನೆ, ಸೂರ್ಯವಂಶದ ವರ್ಣನೆ, ಕೊನೆಗೆ ಅದು ಚಂದ್ರವಂಶಕ್ಕೆ ಬಂದು ನಿಲ್ಲುವ ತನಕ ಆ ವಿವರಣೆ ಇದೆ. ರಾಮನ ಚರಿತ್ರೆಯು ಅತ್ಯಂತ ಸೂಕ್ಷ್ಮವಾಗಿ, ಅತ್ಯಂತ ಸುಂದರವಾಗಿ ಇಲ್ಲಿ ನಿರೂಪಣೆಗೊಂಡಿದೆ. ದಶಮ ಸ್ಕಂಧ ಅಂತೂ ಅದು ಕೃಷ್ಣನ ಬಾಲ್ಯದಿಂದ ಹಿಡಿದು ಅವನ ವೈವಾಹಿಕ ಚಿಂತನೆಯನ್ನು ಜೊತೆಗೂಡಿಸಿಕೊಂಡು ಕೌಟುಂಬಿಕವಾಗಿ ಹೇಗಿದ್ದ, ರಾಜಕೀಯ ದೃಷ್ಟಿಯಿಂದ ಅವನೇನೇನು ಕರ್ತವ್ಯಗಳನ್ನು ನಿರ್ವಹಿಸಿದ, ಅಂತೂ ಇಡೀ ಒಂದು ಸಮಗ್ರ ಜೀವನದ ಚಿತ್ರಣವನ್ನು ಬಹುಶಃ ಬೇರೆ ಪುರಾಣಗಳಲ್ಲಿ ಇಷ್ಟು ವಿವರ ಇಲ್ಲ. ಬೇರೆ ಕಡೆ ಇದೆ, ಭವಿಷ್ಯ ಪುರಾಣದಲ್ಲಿದೆ, ವಿಷ್ಣು ಪುರಾಣದಲ್ಲಿದೆ, ಪದ್ಮಪುರಾಣದಲ್ಲಿದೆ, ಅಗ್ನಿಪುರಾಣದಲ್ಲಿದೆ. ಆದರೆ ಇಲ್ಲಿ ಬರುವ ಹಾಗೆ ಒಂದು ಸ್ಕಂದ ಪೂರ್ತಿ ಸುಮಾರು 106-107 ಅಧ್ಯಾಯದ ತನಕವು ವಿವರಣೆ ಏನು ಬಂದಿದೆ ಅದು ಅತ್ಯಂತ ಅಪೂರ್ವವಾದ ಸಂಗತಿ. ಏಕಾದಶ ಸ್ಕಂದ ಮತ್ತೆ ಉಪದೇಶಗಳ ಸರಮಾಲೆ, ಇಲ್ಲೇ ಬರುವಂಥದ್ದು ಉದ್ಧವಗೀತೆ. ಸುಮಾರು 1000 ಶ್ಲೋಕಗಳಿಗೂ ಮೀರಿ ಉದ್ಧವಗೀತೆಯಲ್ಲಿ ಕೃಷ್ಣನ ಉಪದೇಶ, ಲೋಕಕ್ಕೆ ಮುಂದೆ ಜ್ಞಾನಗಂಗೆ ಹರಿಯಬೇಕು ಅನ್ನೋ ಉದ್ದೇಶದಿಂದ ಕೊಟ್ಟ ಮಾತುಗಳು ಇಲ್ಲಿ ನಿರೂಪಣೆಗೊಂಡಿದೆ.
ಎಲ್ಲ ಥರದ ಸಂಗತಿ. ನಿತ್ಯಾನುಷ್ಠಾನದಲ್ಲಿ ನಾವು ಪ್ರಾಣಾಯಾಮ ಹೇಗೆ ಮಾಡಬೇಕು, ಕೂಡಬೇಕು ಹೇಗೆ, ಯಾಕೆಂದರೆ ಪ್ರಾಣಾಯಾಮ ಅನ್ನೋದು ಈ ಮೂಗಿದ್ದವರಿಗೆಲ್ಲರಿಗೂ ಮಾಡಬೇಕಾದ ಸಂಗತಿ, ಅದು ಯಾರು ಒಬ್ಬರಿಗೆ ಸಂಬಂಧಪಟ್ಟದ್ದಲ್ಲ. ಆಗ ಅದನ್ನು ಹೇಗೆ ನಾವು ಬಲವನ್ನಾಗಿ ಅದನ್ನು ಬದಲಾಯಿಸಿಕೊಳ್ಬೇಕು, ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಅದೆಷ್ಟು ಅಗತ್ಯ, ಇಂಥ ಅನೇಕ ಸಂಗತಿಗಳು 11ನೇ ಸ್ಕಂದದಲ್ಲಿ ನಿರೂಪಣೆಗೊಂಡಿದೆ. ಗುರುಗಳ ಪರಿಚಯವನ್ನು ಮಾಡಿಕೊಡುತ್ತೆ, ಅನೇಕ ಆಧ್ಯಾತ್ಮಿಕ ಸಂದೇಶಗಳ ಜೊತೆಗೆ ದೈನಿಕ ಬದುಕನ್ನು ನಡೆಸುವಾಗ ನಾವು ತೊಡಬೇಕಾದ ಎಚ್ಚರಗಳೇನು ಅಂತ ಹೇಳುತ್ತೆ. 12ನೇ ಸ್ಕಂದ ಭವಿಷ್ಯ, ಕಲಿಯ ಪ್ರವೇಶ ಆದ ನಂತರ ಮುಂದೆ ಏನಾಗುತ್ತೆ ಭೂಮಿಯಲ್ಲಿ, ಬುದ್ಧನ ಅವತಾರದ ಕುರಿತಾಗಿ, ಕಲ್ಕಿಯ ಅವತಾರದ ಕುರಿತಾಗಿ ಮಾತುಗಳು ಬಂದಿವೆ. ಅದರ ಜೊತೆಗೆ ಕಲಿಯ ಪ್ರಭಾವದಿಂದ ಏನೇನಾಗುತ್ತೆ ಒಂದಿಷ್ಟು ವಿವರಣೆ ಇದೆ. ಅದರ ಜೊತೆಗೆ ಕೊನೆಗೆ ಮಾರ್ಕಂಡೇಯನ ಚರಿತ್ರೆಯ ಜೊತೆಗೆ ಭಾಗವತದ ಮಹಾತ್ಮೆ, ಭಾಗವತದ ಕಥೆಯನ್ನು ಕೇಳುವುದರ ಹಿನ್ನೆಲೆ ಇತ್ಯಾದಿಗಳನ್ನೆಲ್ಲ ಈ ಪುರಾಣ ನಿರೂಪಣೆ ಮಾಡುತ್ತೆ. ಒಟ್ಟು 18,000 ಶ್ಲೋಕಗಳಲ್ಲಿ ಇದ್ದು ಇದರ ಬಗ್ಗೆ ಬೇರೆ ಪುರಾಣಗಳು ತುಂಬ ಹೊಗಳುತ್ತವೆ. ಪುರಾಣಗಳಲ್ಲಿ ರಾಜ ಅಂತ ಭಾಗವತವನ್ನು ಕರೀತಾರೆ. ಭಾಗವತದಲ್ಲಿರುವ ಕಥೆಗೆ ಅನುಗುಣವಾಗಿ ಉಳಿದ ಪುರಾಣಗಳಲ್ಲಿ ಏನಾದರೂ ವಿರೋಧಗಳು ಕಂಡಾಗ ಇದಕ್ಕೆ ಸರಿಯಾಗದನ್ನು ಕೂಡಿಸಿಕೊಳ್ಬೇಕು ಅನ್ನುವ ರೀತಿಯಲ್ಲೂ ಈ ವಿಶೇಷತೆ ಏನಂದರೆ, ಉಳಿದ ಪುರಾಣಗಳಿಗೆ ಭಾಗವತ ವಿಶೇಷ ಅಂಶ ಆದರೆ ಮಹಾಭಾರತದಲ್ಲಿ ಬಂದ ಸಂಗತಿಗಳೇನಾದರೂ ಇದ್ದರೂ ಅದಕ್ಕೂ ಕೆಲವು ಸಂಗತಿಗಳನ್ನು ಈ ಮಹಾಭಾರತ ಕಥಾ ನಿರ್ಣಯವನ್ನು ಕೂಡ ಕೆಲವು ಕಡೆ ಮಾಡಲಿಕ್ಕೆ ಸಿಗುವಂಥದ್ದನ್ನು ಕೂಡ ತೋರಿಸಿಕೊಡ್ತಾರೆ. ಹೀಗೆ ಪುರಾಣ ರಾಜನಾಗಿ ಅದರ ಶ್ರವಣ ಫಲ ಬದುಕಿನಲ್ಲಿ ಯಾವತ್ತೂ ಕೂಡ ಮತ್ತೆ ಅವನು ಸಂಸಾರದ ತಾಪತ್ರಯದಲ್ಲಿ ಸಿಲುಕದಷ್ಟು ಆತ್ಮೀಕವಾಗಿ ಬೆಳೆಯುತ್ತಾನೆ ಅನ್ನೋದು ಅದರ ಫಲವನ್ನು ಹೇಳುತ್ತಾರೆ. ಮುಂದೆ ನಾರದ ಪುರಾಣ, ನಾರದೀಯ ಪುರಾಣ ಅಂತ ಕರೀತಾರೆ. ಬೃಹನ್ನಾರದೀಯ ಅಂತ ಒಂದು ಹೆಸರಿದೆ, ಅದರ ಉತ್ತರ ಭಾಗವನ್ನು ಹಾಗೆ ಕರೆಯುವುದಿದೆ. ಪೂರ್ವ ಭಾಗ ಉತ್ತರ ಭಾಗ ಅಂತ ಎರಡು ವಿಭಾಗಗಳಲ್ಲಿ ಇದನ್ನು ಕರೀತಾರೆ. ಒಟ್ಟು ಸುಮಾರು 207 ಅಧ್ಯಾಯಗಳಲ್ಲಿ ಇದು ನಿರೂಪಣೆಗೊಂಡಿದೆ. 4 ಪಾದಗಳಲ್ಲಿ ಇಷ್ಟು ಅಧ್ಯಾಯಗಳು ಸೇರಿ ಒಟ್ಟು 25,000 ಶ್ಲೋಕಗಳಲ್ಲಿ ಈ ನಾರದ ಪುರಾಣ ನಿರೂಪಣೆಗೊಂಡಿದೆ. ಮುಖ್ಯವಾಗಿ ಸೂತ ಶೌನಿಕರ ಮೂಲಕ ಸಂವಾದ ಇಲ್ಲಿ ಆರಂಭಗೊಳ್ಳುತ್ತೆ. ಸೃಷ್ಟಿಯ ಸಂಕ್ಷೇಪವಾದ ವಿವರಣೆ ಬಂದಿದೆ. ಅನೇಕ ಧರ್ಮಗಳ ಬಗ್ಗೆ ಮಾತಾಡ್ತಾ ಸನಕ ಲೌಕಿಕವಾದಂತಹ ಜೀವನವನ್ನು ನಡೆಸುವವನಿಗೆ ಯಾವೆಲ್ಲ ಎಚ್ಚರಗಳಿರಬೇಕು ಅನ್ನುವ ಉಪದೇಶದ ಮಾತು ಅಲ್ಲಿ ಬಂದಿದೆ. ಆನಂತರ ಮೋಕ್ಷೋಪಾಯ, ವೇದಗಳ ಅಂಗಗಳು ಯಾವುದು, ಅದರ ತಿಳುವಳಿಕೆ ಹೇಗಿರಬೇಕು, ಶುಕನ ಉತ್ಪತ್ತಿಯ ಬಗ್ಗೆ ವಿಸ್ತಾರವಾದ ಕಥೆ ಇಲ್ಲಿ ಬಂದಿದೆ. ಅಷ್ಟೇ ಅಲ್ಲ, ನಾರದರ ಮತ್ತು ಸನಂದನರ ಸಂವಾದವಾಗಿ ಈ ನಾರದ ಪುರಾಣ ಬಂದಿರುವಂಥದ್ದು. ಅದರ ಜೊತೆಗೆ ಅನೇಕ ಮಂತ್ರಗಳನ್ನು ಹೇಗೆ ಉಪಾಸನೆ ಮಾಡಬೇಕು, ಅದಕ್ಕೆ ಬಳಸಬೇಕಾದ ನಿಯಮಗಳೇನು, ಯಾವ ಅಕ್ಷರ ಇದ್ರೆ ಏನು ಫಲ ಕೊಡುತ್ತೆ, ಅಕ್ಷರ ಅದರ ಬೀಜ ಮಂತ್ರಗಳು ಯಾವುದು, ಕೊನೆಯ ಅವಸ್ಥಾನಗಳು ಹೇಗಿರಬೇಕು ಅನ್ನುವುದನ್ನೆಲ್ಲ ಈ ಪುರಾಣದ 3ನೆಯ ಅಂದರೆ 3ನೇ ಪಾದದಲ್ಲಿ ಇದರ ನಿರೂಪಣೆಯಾಗಿದೆ. ಕೊನೆಗೆ ಅನೇಕ ಮಾಸದ ಕರ್ತವ್ಯ, ತಿಥಿಗಳ ವಿಶೇಷ, ತಿಥಿಗಳಿಗೆ ಸಂಬಂಧಪಟ್ಟಂತೆ ಬರುವ ಹಬ್ಬಗಳು, ಅದರ ಜೊತೆಗೆ ಪುರಾಣದ ಲಕ್ಷಣಗಳನ್ನು ಕೂಡ ಇಲ್ಲಿ ವರ್ಣನೆ ಮಾಡ್ತಾರೆ. ಸರ್ಗ, ಪ್ರತಿಸರ್ಗಶ್ಚ, ವಂಶಃ, ಮನ್ವಂತರಾಣಿ ಚ, ವಂಶಾನುಚರಿತಂ, ಒಟ್ಟು 5 ಅಂಶಗಳು ಸೇರಿ ಪುರಾಣದ ವಿವರಣೆ ಇರಬೇಕು ಅಂತ ಬರುತ್ತೆ. ಇದು ಭಾಗವತದಲ್ಲೂ ಈ ಪುರಾಣದ ಲಕ್ಷಣವನ್ನು ಕೊಟ್ಟಿದ್ದಾರೆ. ಒಟ್ಟು ಯಾವುದೇ ಪುರಾಣ ಆದರೂ ಸರ್ಗ ಸೃಷ್ಟಿ, ಅನುಸರ್ಗ ಅಥವಾ ಪ್ರತಿಸರ್ಗ ಅಂತಂದರೆ ಪ್ರಳಯ, ಅನೇಕ ವಂಶಗಳು ಅಂದರೆ ಸೂರ್ಯವಂಶ, ಚಂದ್ರವಂಶ ಪ್ರಧಾನವಾಗಿ, ಅದರ ಅನುಚರಿತ, ಅದು ಮುಂದುವರಿದದ್ದು ಹೇಗೆ ಅಂತ, ಜೊತೆಗೆ ಮುಂದುವರಿಯುವಾಗ ಕಾಲದ ವ್ಯವಸ್ಥೆಯಲ್ಲಿ ಮನ್ವಂತರಗಳು ಯಾರ್ಯಾರು ಯಾವ ಯಾವ ಕಾಲದಲ್ಲಿ ಅಧಿಕಾರವನ್ನು ಚಲಾಯಿಸಿದ್ರು, ಇದರಿಂದ ಧರ್ಮದ ರಕ್ಷೆ ಹೇಗೆ ನಡೀತಾ ಬಂತು, ಋಷಿ ಮೊದಲಾದವರು ಅಂದರೆ ಋಷಿಯ ಪರಂಪರೆ ಬೇರೆ, ರಾಜರ ಪರಂಪರೆ ಬೇರೆ, ಹೀಗೆ ದೇವತೆಗಳ ಮತ್ತು ಮನುಷ್ಯರ ಸಮಾಗಮದಿಂದ ಹುಟ್ಟಿದಂತಹ ಒಂದು ಸಂಕೀರ್ಣ ಪರಂಪರೆ, ಹೀಗೆ ಅನೇಕ ಸಂಗತಿಗಳನ್ನು ಈ ಉತ್ತರ ಭಾಗದಲ್ಲಿ ನಿರೂಪಣೆ ಮಾಡುತ್ತಾರೆ. ಹೀಗೆ ನಾರದೀಯ ಪುರಾಣ ಅಪರೂಪದ ಅನೇಕ ಸಂಗತಿಗಳನ್ನು, ಪ್ರಯಾಣದ ದೃಷ್ಟಿಯಿಂದಲೂ ಕೂಡ ಅನೇಕ ಕಥೆಗಳನ್ನು, ತೀರ್ಥಕ್ಷೇತ್ರಗಳ ಮಹತ್ವವನ್ನು ನಿರೂಪಣೆ ಮಾಡುತ್ತೆ. ಮುಂದೆ ಮಾರ್ಕಂಡೇಯ ಪುರಾಣ, ಇದು ಬಹಳ ಪ್ರಸಿದ್ಧವಾದದ್ದು ದೇವಿ ಮಹಾತ್ಮ್ಯ ಅನ್ನುವ ದೃಷ್ಟಿಯಿಂದ. ಇಲ್ಲಿಯ ಭಾಗವಾಗಿಯೇ ಅದು ಸಪ್ತಶತಿ ಎನ್ನುವ ಶಬ್ದದಿಂದಲೂ ಅದನ್ನು ಕರೀತಾರೆ. ಸುಮಾರು 9,000 ಶ್ಲೋಕಗಳಲ್ಲಿ ನಿರೂಪಣೆಗೊಂಡಂತಹ ಈ ಪುರಾಣದಲ್ಲಿ ಸುಮಾರು 134 ಅಧ್ಯಾಯಗಳಿವೆ. ಇದರಲ್ಲಿ ಸ್ವಲ್ಪ ಭಾಗ, ಸುಮಾರು 2,000 ಶ್ಲೋಕಗಳು ಇವತ್ತು ಉಪಲಭ್ಯ ಇಲ್ಲ. ಅದು ಎಲ್ಲ ಕಡೆಯಿಂದಲೂ ರುಪ್ತಾಗಿದೆ, ಅನೇಕ ಕಡೆ ಅದು ಪ್ರಿಂಟ್ ಆಗಿದೆ, ಎಲ್ಲ ಕಡೆಯಲ್ಲೂ ಈ ಪೂರ್ಣ ಸಂಖ್ಯೆ ಅದರಲ್ಲಿ ಇಲ್ಲ. ಹೆಚ್ಚಿನ ಪುರಾಣಗಳಲ್ಲಿ ಇದೊಂದು ಸಮಸ್ಯೆ ಇದೆ.
ಪರಿಪೂರ್ಣವಾಗಿ ಆ ಸಂಖ್ಯೆ ಭಾಗವತ ಒಂದರಲ್ಲಿ ಹೆಚ್ಚು ಕಮ್ಮಿ ಅದರಲ್ಲಿ ದೋಷಗ್ರಸ್ತವಾಗದೆ ಉಳ್ಕೊಂಡಿದೆ. ಉಳಿದ ಎಲ್ಲ ಪುರಾಣಗಳಲ್ಲೂ ಒಂದು ಸ್ವಲ್ಪ ಪ್ರಕ್ಷೇಪ, ಕೆಲವು ಸರ್ತಿ ನಿಕ್ಷೇಪ, ಕೆಲವು ಸರ್ತಿ ತಪ್ಪಾದ ಉಲ್ಲೇಖ, ಹೀಗೆ ಹಿಂದೆ ಮುಂದೆ ಆಗಿರುವ ಸಂಗತಿಗಳು ಜಾಸ್ತಿಯಾಗಿ ಕಾಣುತ್ತೆ. ಇದರಲ್ಲಿ ಮಾರ್ಕಂಡೇಯ ಪುರಾಣದಲ್ಲಿ ಕಾರ್ತವೀರ್ಯಾರ್ಜುನನ ಕಥೆಯ ಜೊತೆಗೆ ದತ್ತಾತ್ರೇಯನ ಮಹತ್ವವನ್ನು, ಮಹಿಮೆಯನ್ನು ತುಂಬ ಸುಂದರವಾಗಿ ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಸೃಷ್ಟಿಯ ಸಂಕೀರ್ತನ, ಅವರಿಬ್ಬರ ಸಂವಾದ ರೂಪವಾಗಿ ಅನೇಕ ಸಂಗತಿಗಳು ಇಲ್ಲಿ ಚರ್ಚೆಗೊಂಡಿದೆ. ಮಾರ್ತಾಂಡನ ಅಂಶದಲ್ಲಿ ಅಂದರೆ ಸೂರ್ಯನಿಗೆ ಸಂಬಂಧಪಟ್ಟ ವಿಶೇಷವನ್ನು ಇಲ್ಲಿ ನಿರೂಪಣೆ ಮಾಡಿದೆ. ಕೃಷ್ಣನ ಬಾಲ್ಯವನ್ನು ಅಲ್ಲಲ್ಲಿ ಸಂಗ್ರಹ ಮಾಡಿ ಹೇಳಿದ್ದಾರೆ. ಹೀಗೆ ಮಾರ್ಕಂಡೇಯ ಪುರಾಣ ಅಪರೂಪದ ಸಂಗತಿಗಳನ್ನು ತನ್ನ ಒಡಲಲ್ಲಿಟ್ಟುಕೊಂಡಿದೆ. ಮತ್ತೆ ಮುಂದೆ ಅಗ್ನಿ ಪುರಾಣ, ಸುಮಾರು 15,000 ಶ್ಲೋಕಗಳಲ್ಲಿ ತುಂಬಿರುವಂಥದ್ದು, 383 ಅಧ್ಯಾಯಗಳಲ್ಲಿ ಕೂಡಿರುವಂತಹ ಈ ಕೃತಿ. ಅಂದರೆ ಇದನ್ನು ಮತ್ಸ್ಯ ಪುರಾಣದಲ್ಲಿ 16,000 ಅಂತ ಹೇಳ್ತಾರೆ, ಆದರೆ ನಾರದೀಯ ಪುರಾಣದಲ್ಲಿ 15,000 ಅಂತ ನಿರೂಪಣೆ ಮಾಡಿದ್ದಾರೆ. ಮುಖ್ಯತಃ ಇದರಲ್ಲಿ ಆರಂಭದಲ್ಲೇ 7 ಅಧ್ಯಾಯಗಳಲ್ಲಿ ಇಡೀ ರಾಮಾಯಣದ ಕಥೆಯನ್ನು, 7 ಕಾಂಡದ ಕಥೆಯನ್ನು ಬಹಳ ಕ್ರಿಸ್ಪ್ ಆಗಿ, ಯಾವ ಮುಖ್ಯ ಕಥೆಯನ್ನು ಬಿಡದೆ, ಉಳಿದ ಸಣ್ಣ ಪುಟ್ಟ ಸಂಭಾಷಣೆಗಳಿಗೆ ಅವಕಾಶ ಇಲ್ಲ, ಆದರೆ ಮುಖ್ಯ ಕಥೆಯನ್ನು ಒಂದು ಸರ್ತಿ ಇಡೀ ರಾಮಾಯಣವನ್ನು ಮೆಲುಕು ಹಾಕ್ಲಿಕ್ಕೆ ಅನುಕೂಲಕರವಾಗಿ ಇದು ನಿರೂಪಣೆಗೊಂಡಿದೆ. ಆಮೇಲೆ ಮಹಾಭಾರತವು ಹೀಗೆ ಆರಂಭದಲ್ಲಿ 6-7 ಅಧ್ಯಾಯಗಳಲ್ಲಿ ನಿರೂಪಣೆಗೊಂಡಿದೆ. ನಾನು ಮೊನ್ನೆ ಹೇಳಿದ ರಾಮನ ಬಾಲ್ಯದ ಕಥೆ ಬಂದದ್ದು ಇದೇ ಅಗ್ನಿ ಪುರಾಣದಲ್ಲಿ. ಅಂತಹ ಸುಂದರವಾದ ನಿರೂಪಣೆ ಇದೆ. ಶಾಲಗ್ರಾಮದ ಲಕ್ಷಣಗಳಿವೆ. ಅಪಾಮಾರ್ಜನ ಸ್ತೋತ್ರ ಅಂತ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕೋಸ್ಕರ ಇರುವ ಒಂದು ಸುಂದರವಾದ ಸ್ತೋತ್ರ ಇದೆ. ಸರ್ವರೋಗಹರ ಸ್ತೋತ್ರ ಅಂತಲೂ ಇಲ್ಲಿ ನಿರೂಪಣೆಗೊಂಡಿದೆ. ಇಲ್ಲೇ ಬಂದಿರುವಂತಹದ್ದು, ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೀಷಿತ ನಶ್ಯಂತಿ ಸಕಲಾ ರೋಗಾ ಸತ್ಯಂ ಸತ್ಯಂ ವದಾಮ್ಯ ಅಂತ ಬಂದ ಸಂಗತಿ ಇದೇ ಪುರಾಣದಲ್ಲಿ ಸಿಗುವಂಥದ್ದು. ಮಂತ್ರ ಯಂತ್ರ ಔಷಧಗಳ ನಿರೂಪಣೆ ಇಲ್ಲಿ ಬಂದಿದೆ. ಅಗ್ನಿಪುರಾಣದಲ್ಲಿ ವಿಷಯ ವೈಫುಲ್ಯ ಎಷ್ಟೆಷ್ಟು ತರದ ಬಗ್ಗೆ ಮಾತಾಡಬಹುದು, ಎಲ್ಲ ವಿಷಯಗಳನ್ನು ಕೂಡ, ಅದು ಸಾಹಿತ್ಯದ ದೃಷ್ಟಿ ಇರ್ಬೋದು, ಆರೋಗ್ಯದ ದೃಷ್ಟಿ ಇರ್ಬೋದು, ಪ್ರಾಣಿ ಪಕ್ಷಿಗಳ ದೃಷ್ಟಿ ಇರ್ಬೋದು, ಆಯುರ್ವೇದದ ಹಿನ್ನೆಲೆ ಇರ್ಬೋದು, ಎಲ್ಲವನ್ನು ಈ ಗರುಡ ಪುರಾಣ ಮತ್ತು ಅಗ್ನಿ ಪುರಾಣದಲ್ಲಿ ವಿಷಯಗಳ ವೈಭಾಗ ತುಂಬ ಜಾಸ್ತಿ ಇದೆ. ಹಾಗೆ ಧನುರ್ವಿದ್ಯೆಯ ಬಗ್ಗೆ ಇದೆ, ನಾಡಿ ಶೋಧದ ಬಗ್ಗೆ, ನಾಡಿ ಚಕ್ರಗಳ ಬಗ್ಗೆ ನಿರೂಪಣೆ ಇದೆ. ಸಂಧ್ಯಾದಿ ವಿಧಿಗಳನ್ನು ನಾವು ನಡೆಸುವ ಬಗ್ಗೆ ಮಾತು ಹೇಳುತ್ತೆ. ಮಾಸಿಕ ವ್ರತಗಳು ಏನು ಅಂತ ಅನ್ನೋದನ್ನು ನಿರೂಪಣೆ ಮಾಡುತ್ತೆ. ಹೀಗೆ ಅಶ್ವವಿದ್ಯೆ, ಗಜವಿದ್ಯೆ, ಗೋವಿದ್ಯೆ, ಇದರ ಬಗ್ಗೆಯೂ ಕೂಡ ಇಲ್ಲಿ ಚಿಂತನೆ ನಡೆದಿದೆ. ಪ್ರಳಯದ ಬಗ್ಗೆ ಮತ್ತು ಶಾರೀರಿಕ ಲಕ್ಷಣ, ಇದೆಲ್ಲವನ್ನು ಕೂಡ ಈ ಅಗ್ನಿಪುರಾಣ ನಿರೂಪಣೆ ಮಾಡುತ್ತೆ ಅನ್ನೋದು ಈ ಪುರಾಣದ ವಿಶೇಷ. ಮುಂದಿನದ್ದು ಭವಿಷ್ಯ ಪುರಾಣ. ಇದರ ಹೆಸರೇ ಹೇಳುವ ಹಾಗೆ ಸ್ವಲ್ಪ ಮುಂದೆ ಭವಿಷ್ಯದಲ್ಲಿ ಬರುವ ರಾಜರ ಕಥೆಯನ್ನು ಕೂಡ ಅದು ನಿರೂಪಣೆ ಮಾಡುತ್ತೆ. ಆದರೆ ಏನಾಗಿದೆ ಅಂದರೆ ಇದರಲ್ಲಿ ಪ್ರಕ್ಷೇಪಗಳು ಜಾಸ್ತಿ ಆಗಿರುವುದರಿಂದ ಸ್ವಾತಂತ್ರ್ಯ ಬರುವ ತನಕದ ಕಥೆಯೂ ಕೂಡ ಬಂದ್ಬಿಟ್ಟಿದೆ ಮಧ್ಯದಲ್ಲಿ. ಅದೆಲ್ಲ ಸೇರಿಸಿದ್ದು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕೊನೆಗೆ ಎಲ್ಲಿವರೆಗೆ ಅಂದರೆ ಸಂಸ್ಕೃತದ ಅಭಿಮಾನ ಹೆಚ್ಚಾಗಿ ಪ್ರಾದೇಶಿಕ ಭಾಷೆಗಳನ್ನು ಬಳಸಿಬಿಡುತ್ತಾರೆ ಅನ್ನೋ ಭಯದಿಂದ ರವಿವಾರ ನವದೇವ್ ಸಂಡೇ, ಸಂಡೇ ಅಂತ ಶಬ್ದದಿಂದ ರವಿವಾರವನ್ನು ಹೇಳಬಾರದು ಅನ್ನುವ ಥರದ ಶ್ಲೋಕಗಳು ಇಲ್ಲಿ ತೂರಿಕೊಂಡು ಬಿಟ್ಟಿದೆ. ಅದು ಗೊತ್ತಾಗುತ್ತೆ ಮಧ್ಯ ಮಧ್ಯದಲ್ಲಿ ಯಾರದು ಕೈಕುಸುರಿ ಕೆಲಸಗಳೆಲ್ಲ ನಡೆದಿದೆ ಅಂತ. ಆದರೆ ಕೆಲವು ವಿಷಯಗಳನ್ನು ತುಂಬ ಚೆನ್ನಾಗಿ ಇದು ನಿರೂಪಣೆ ಮಾಡಿತ್ತು. ಸುಮಾರು 5 ಪರ್ವಗಳಾಗಿ ಇದನ್ನು ವಿಭಾಗ ಮಾಡಿದ್ದಾರೆ. ಬ್ರಾಹ್ಮ ಪರ್ವ, ವೈಷ್ಣವ ಪರ್ವ, ಶೈವ ಪರ್ವ, ಸೌರ ಪರ್ವ, ಪ್ರತಿಸರ್ಗ ಪರ್ವ ಅಂತ ಹೀಗೆ ಸುಮಾರು 105 ಅಧ್ಯಾಯಗಳಲ್ಲಿ ಈ ಭವಿಷ್ಯ ಪುರಾಣ ನಿರೂಪಣೆಗೊಂಡಿದೆ. 14,000 ಶ್ಲೋಕಗಳಲ್ಲಿ ಈ ಪುರಾಣದ ವಿವರಣೆ ಬಂದಿದೆ. ಪ್ರತಿಯೊಂದು ಪರ್ವದಲ್ಲೂ ಬೇರೆ ಬೇರೆ ರೀತಿಯ, ಅದರ ಹೆಸರೇ ಹೇಳುವ ಹಾಗೆ, ಆಯಾ ದೇವತಾ ವೈಶಿಷ್ಟ್ಯಗಳನ್ನು, ಸೌರ ಮಾರ್ಗ ಅನ್ನೋದು ಹೇಗೆ ಒಂದು ಕಾಲದಲ್ಲಿ ಅತ್ಯಂತ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು, ಸೂರ್ಯ ಪ್ರಧಾನವಾದ ಉಪಾಸನೆಯ ಮೂಲಕ ಜಗತ್ತನ್ನು ಕಾಣುವಂತಹ ಸ್ಥಿತಿಯನ್ನು, ಒಂದರ್ಥದಲ್ಲಿ ವೇದವ್ಯಾಸರೇ ಶೈವ ವೈಷ್ಣವ ಬ್ರಾಹ್ಮ ಸೌರ ಗಾಣಪತ್ಯ ಶಾಕ್ತ ಇಷ್ಟೂ ಮತಗಳಿಗೆ ಕಾರಣವಾದಂತಹ ಅಡಿಪಾಯಗಳನ್ನು ಪುರಾಣಗಳಲ್ಲಿ ಬೇರೆ ಬೇರೆ ಉಪಾಸನೆಗಳ ಮುಖಗಳನ್ನು ಹೇಳಿಕೊಟ್ಟದ್ದು ನಮಗೆ ಪುರಾಣಗಳ ಅಧ್ಯಯನದಿಂದ ಗೊತ್ತಾಗುತ್ತೆ. ಇನ್ನು ಧರ್ಮಗಳ ಬಗ್ಗೆ, ಮನುಷ್ಯ ಬಯಸುವ ಕಾಮನೆಗಳ ಬಗ್ಗೆ, ತಾನು ಪಡೆಯಬೇಕಾದ ಮೋಕ್ಷದ ಬಗ್ಗೆ, ಹೇಗೆಲ್ಲ ಸಾಧನೆಯನ್ನು ಮಾಡಬೇಕು, ವರ್ಗ ಚತುಷ್ಟಯಗಳನ್ನು ಹೇಗೆ ವಿಭಾಗಿಸಿಕೊಳ್ಬೇಕು ಅನ್ನುವುದರ ಚಿತ್ರಣವು ಕೂಡ ಈ ಪುರಾಣದಲ್ಲಿ ಅತ್ಯಂತ ಸುಂದರವಾಗಿ ಬಂದಿದೆ. ಮುಂದೆ ಬ್ರಹ್ಮವೈವರ್ತ. ಬ್ರಹ್ಮವೈವರ್ತ ಪುರಾಣದಲ್ಲಿ 4 ಖಂಡಗಳನ್ನು ನಿರೂಪಣೆ ಮಾಡಿದ್ದಾರೆ. ಬ್ರಹ್ಮಖಂಡ, ಪ್ರಕೃತಿ ಖಂಡ,
ಗಣೇಶ ಖಂಡ ಮತ್ತು ಕೃಷ್ಣ ಜನ್ಮಖಂಡ ಅಂತ. ಇದು ಹೆಸರೇ ಹೇಳುವ ಹಾಗೆ ಬ್ರಹ್ಮಾಂಡದ ವಿವರಣೆಯ ಜೊತೆಗೆ ಅತ್ಯಂತ ದೊಡ್ಡ ತತ್ವವಾದಂತಹ ಪರಮಾತ್ಮನ ಚಿಂತನೆಯನ್ನು ಇಲ್ಲಿ ನಿರೂಪಣೆ ಮಾಡುತ್ತಾರೆ. ಪ್ರಕೃತಿಯ ಖಂಡದಲ್ಲಿ ಜಡವಾದ ಪ್ರಕೃತಿ ಮತ್ತು ಚೇತನ ಪ್ರಕೃತಿಯ ವಿಭಾಗಗಳು ಸತ್ವರಜಸ್ಸು ತಮಸ್ಸು ಅನ್ನೋ ಗುಣಗಳ ಪ್ರಭಾವದಿಂದ ಮಣ್ಣು ನೀರು ಗಾಳಿ ಬಿಕ್ಕಿ ಆಕಾಶವಾಗಿದ್ದು ಹೇಗೆ ಜಗತ್ತನ್ನು ನಿರೂಪಣೆ ಮಾಡಿದೆ ಅನ್ನೋದನ್ನು ಹೇಳುತ್ತಾರೆ. ಮರೀಚಿ ಮತ್ತು ನಾರದರ ಸಂವಾದ ರೂಪವಾಗಿ ಬಂದಿರುವಂತಹ ಈ ಖಂಡಗಳಲ್ಲಿ ಅನೇಕ ಸಂಗತಿಗಳು, ಕಾರ್ತವೀರ್ಯ ಅರ್ಜುನ ಮತ್ತು ಜಾಮದಗ್ನಿಯ ಪರಶುರಾಮನ ನಡುವಿನ ಚರಿತ್ರೆ ಇಲ್ಲಿ ನಿರೂಪಣೆಗೊಂಡಿದೆ. ಕೃಷ್ಣ ಜನ್ಮಖಂಡದಲ್ಲಂತೂ ಕೃಷ್ಣನ ಇಡೀ ಹೆಚ್ಚಿನ ಕಥೆಗಳು ಇಲ್ಲಿ ನಿರೂಪಣೆಗೊಂಡಿದೆ. ಅದರಿಂದಾಗಿ ಬ್ರಹ್ಮವೈವರ್ತ ಪುರಾಣ ಒಂದು ಖಂಡ ಪೂರ್ತಿ ಕೃಷ್ಣನ ಕಥೆಗಾಗಿ ಮೀಸಲಾಗಿದೆ. ಅಂದರೆ ಭಾಗವತ ಜೊತೆಗೆ ಹೋಲಿಸಿದರೆ ಅನೇಕ ಹೊಸ ಸಂಗತಿಗಳು ಕೂಡ ಇದರಲ್ಲಿ ನಿರೂಪಣೆಯಾಗಿದೆ. ಮುಂದೆ ಲಿಂಗ ಪುರಾಣ, ಹೆಸರೇ ಹೇಳುವ ಹಾಗೆ ವಿಶಿಷ್ಟವಾಗಿ ಶೈವಿಕವಾದಂತಹ ಚಿಂತನೆಗಳನ್ನು ಸುಮಾರು 11,000 ಶ್ಲೋಕಗಳಲ್ಲಿ ಎರಡು ವಿಭಾಗ ಮಾಡಿಕೊಂಡು 163 ಅಧ್ಯಾಯಗಳಲ್ಲಿ ಇದು ನಿರೂಪಣೆಗೊಂಡಿದೆ. 11,000 ಶ್ಲೋಕಗಳಲ್ಲಿ ಹೇಳಿದ ಸಂಗತಿಗಳೇನು ಸಾಮಾನ್ಯವಾದದ್ದಲ್ಲ. ಪರಮಾತ್ಮನ ಚರಿತ್ರೆಯನ್ನು ಇದೂ ಹೇಳುತ್ತೆ. ನಮಗೆ ಮೇಲ್ನೋಟಕ್ಕೆ ಲಿಂಗ ಪುರಾಣದ ಲಿಂಗದ ಬಗ್ಗೆ ಮಾತ್ರ ಹೇಳುತ್ತೆ. ವಾಸುದೇವ ಮಹಾತ್ಮ್ಯ ಇದೆ, ವಾಸುದೇವ ಸಹಸ್ರನಾಮವೂ ಇದೆ. ದಧೀಚಿಯ ಚರಿತ್ರೆಯ ಜೊತೆಗೆ ಯುಗಧರ್ಮವನ್ನು ಹೇಳುತ್ತಾರೆ. ಲಿಂಗದ ಪ್ರತಿಷ್ಠೆ ಹೇಗಾಯಿತು ಅನ್ನೋದನ್ನು ಹೇಳ್ತಾ ಪಾಶುಪತ ಮತದ ಚಿತ್ರಣವನ್ನು ಇಲ್ಲಿ ಕೊಡುತ್ತೆ. ಪಶುವಾದವನು ಪಾಶದಿಂದ ಹೇಗೆ ವಿಮುಕ್ತನಾಗಬೇಕು, ಪಶುಪತಿಯನ್ನು ಸೇರುವ ದಾರಿ ಏನು ಅನ್ನೋದನ್ನು ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಸದಾಚಾರದ ಸ್ಮರಣೆಯ ಜೊತೆಗೆ ನರಸಿಂಹನ ಅವತಾರದ ಕಥೆ ಬಂದಿದೆ. ದಕ್ಷಯಜ್ಞ, ಕಾಮನ ದಹನ, ಆಮೇಲೆ ಅನೇಕ ಪೂಜಾ ವಿಷ್ಣು ಮಹಾತ್ಮ್ಯವನ್ನು ಹೇಳಿರುವುದರ ಜೊತೆಗೆ ಮುಖ್ಯವಾಗಿ ಏಕಾದಶಿಯ ಅಂಬರೀಷನ ಕಥೆಯೂ ಕೂಡ ಇಲ್ಲಿ ನಿರೂಪಣೆಗೊಂಡಿದೆ. ವಿಷ್ಣು ಭಕ್ತಿಯ ಪ್ರಧಾನ ವ್ಯಕ್ತಿತ್ವವಾದಂತಹ ಸನಕಾದಿಗಳ ಸನತ್ಕುಮಾರನ ಸಂಬಂಧ ಸಂವಾದ ಇಲ್ಲಿ ಅತ್ಯಂತ ಚೆನ್ನಾಗಿ ನಿರೂಪಣೆಗೊಂಡಿದೆ. ಸೂರ್ಯನ ಪೂಜೆಯ ಚಿತ್ರಣ ಬಂದಿದೆ. ದಾನಗಳನ್ನು ನಡೆಸುವುದರ ಬಗ್ಗೆ, ಶ್ರಾದ್ಧ ಪ್ರಕರಣಗಳನ್ನು ನಡೆಸುವುದರ ಬಗ್ಗೆ ವಿವರ ಇಲ್ಲಿ ಅತ್ಯಂತ ಸುಂದರವಾಗಿ ನಿರೂಪಣೆಗೊಂಡಿದೆ. ಪ್ರತಿಯೊಂದಕ್ಕೂ ಅದರ ಕೊನೆಯಲ್ಲಿ ಈ ಪುರಾಣಗಳ ಅಧ್ಯಯನದಿಂದ ಆಗುವ ಲಾಭ ಏನು ಅನ್ನುವುದನ್ನು ಅದು ಇತಿಹಾಸದ ದೃಷ್ಟಿಯಿಂದ ಉಲ್ಲೇಖ ಮಾಡುತ್ತೆ. ಮುಂದಿನದ್ದು ವರಾಹ ಪುರಾಣ. ಇದರಲ್ಲಿ ಮತ್ತೆ ಎರಡು ಭಾಗ ಇದೆ, ಪೂರ್ವ ಭಾಗ ಉತ್ತರ ಭಾಗ ಅಂತ. ಸುಮಾರು 218 ಅಧ್ಯಾಯಗಳಲ್ಲಿ ತುಂಬಿ 24,000 ಶ್ಲೋಕಗಳಿವೆ. ಜ್ಯೋತಿಷದ ವಿಷಯಕ್ಕೆ ಸಂಬಂಧಪಟ್ಟ ಅನೇಕ ಸಂಗತಿಗಳು ಇದರ ಒಡಲಲ್ಲಿದೆ. ಇದನ್ನಿಟ್ಟುಕೊಂಡೇ ಇವತ್ತು ಪಂಚಾಂಗದ ವಿಷಯದಲ್ಲಿ ನಿರ್ಧಾರ ಮಾಡಬೇಕು ಅಂತ ಹಿರಿಯರೆಲ್ಲ ಇದರ ವಿಷಯದಲ್ಲಿ ಅನೇಕ ಚರ್ಚೆಗಳನ್ನು ಮಾಡಿದ್ದಾರೆ. ಇಲ್ಲೂ ಕೆಲವು ಗೀತಗಳಿವೆ, ಅದರಲ್ಲಿ ಮುಖ್ಯವಾಗಿ ಅಗಸ್ತ್ಯ ಗೀತ, ಆಮೇಲೆ ಶ್ವೇತೋಪಾಖ್ಯಾನ, ಗೋವಿನ ಮಹತ್ವದ ಕುರಿತಾದ ಗೋದಾನದ ಮಹತ್ವವನ್ನು ಕುರಿತು ಹೇಳುವ ಮಾತಿದೆ. ಗೋಕರ್ಣನ ಕಥೆಯನ್ನು, ಅಂದರೆ ಅವನು ಕೇಳಿದ ಭಗವತ್ ಕಥೆಯನ್ನು, ಅದರ ಮಹಾತ್ಮವನ್ನು ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಮಥುರೆಯ ವಿಶೇಷ ಸ್ಥಳದ ಪರಿಚಯವನ್ನು, ಅದರ ಮಹಾತ್ಮ್ಯವನ್ನು ಅಲ್ಲಿ ಹೇಳಿದೆ. ಅಂದರೆ ಕೃಷ್ಣ ಬರುವ ಮುನ್ನವೂ ಅದೆಲ್ಲ ಹೇಗೆ ವಿಶೇಷವಾಗಿ ತೀರ್ಥವಾಗಿ ಅದು ಪರಿಣಾಮ ಬೀರಿತು ಅಂತ ಹೇಳುತ್ತಾರೆ. ಸರ್ವತೀರ್ಥಗಳ ಮಹಾತ್ಮದ ಜೊತೆಗೆ ಈ ದ್ವಿತೀಯ ಭಾಗ ಅನ್ನೋದು ಮುಕ್ತಾಯಗೊಳ್ಳುತ್ತೆ. ಮುಂದೆ ಸ್ಕಂದ ಪುರಾಣ. ಇದು ಇದ್ದಿದ್ರಲ್ಲಿ ಎಲ್ಲದಕ್ಕಿಂತ ದೊಡ್ಡ ಪುರಾಣ ಸ್ಕಂದ ಪುರಾಣ. ಸುಮಾರು 81,000 ಶ್ಲೋಕಗಳಿಂದ ವ್ಯಾಪ್ತವಾದ ಈ ಪುರಾಣದಲ್ಲಿ ಒಟ್ಟು 7 ಖಂಡಗಳಿವೆ. ಅದನ್ನು ಮಾಹೇಶ್ವರ ಖಂಡ, ವೈಷ್ಣವಖಂಡ, ಬ್ರಹ್ಮಖಂಡ, ಕಾಶೀಖಂಡ, ಅವಂತಿಖಂಡ, ನಾಗರಖಂಡ ಮತ್ತು ಪ್ರಭಾಸಖಂಡ ಅಂತ ಈಗ 7 ವಿಭಾಗ ಮಾಡಿದ್ದಾರೆ. ಒಟ್ಟು 1671 ಅಧ್ಯಾಯಗಳಲ್ಲಿ ಈ ಸ್ಕಂದ ಪುರಾಣ ವ್ಯಾಪ್ತಿಯನ್ನು ಹೊಂದಿದೆ. ಒಂದೇನೆಂದರೆ ಇಲ್ಲಿ ಏನೇ ವ್ಯಕ್ತಿಗಳ ಹೆಸರು ಸಿಗಲಿ, ಆ ವ್ಯಕ್ತಿಯ ಹೆಸರಲ್ಲೊಂದು ಈಶ. ನಿಮ್ಮ ಹೆಸರು ಹೇಳಿದ್ರೆ ನಿಮ್ಮ ಹೆಸರಲ್ಲೊಂದು ಈಶ ಸೇರಿಸಿದರೆ ನಿಮ್ಮ ಹೆಸರನ್ನೇ ಈಶ್ವರ ಪ್ರತಿಷ್ಠೆ ಆದ ಒಂದು ಸ್ಥಳದ ಲಿಂಗ ಪ್ರತಿಷ್ಠೆ ಆದ ವಿವರಣೆಯನ್ನು, ಅಂದರೆ ಸ್ಕಂದ ಪುರಾಣ ಅದರ ವಿಸ್ತಾರವನ್ನು ನೋಡ್ತಾ ಹೋದರೆ ಎಲ್ಲಿ ನೋಡಿದರೂ ಒಂದು ಸ್ಥಳ, ಅಲ್ಲೊಂದು ಈಶ್ವರನ ಪ್ರತಿಷ್ಠೆ, ಆ ಪ್ರತಿಷ್ಠೆಯಿಂದ ಅದರ ಹಿಂದೆ ಅಹಲ್ಯ ಬಂದರೆ ಅಹಲ್ಯೇಶ, ರಮ ಬಂದರೆ ರಮೇಶ, ರಾಮ ಬಂದರೆ ರಾಮೇಶ, ಗೋವಿಂದ ಬಂದರೆ ಗೋವಿಂದೇಶ, ಯಾವ ಶಬ್ದ ಸಿಕ್ಕಿದ್ದೋ ಅದಕ್ಕೊಂದು ಈಶ್ವರ ಶಬ್ದ ಹೇಳಿದ ಅನೇಕ ಸ್ಥಳಗಳಲ್ಲಿ, ಅದರಲ್ಲಿ ಕೆಲವೆಲ್ಲ ಅತ್ಯಂತ ಪ್ರಾಮಾಣಿಕವಾಗಿದೆ. ಇನ್ನು ವಿಶೇಷತೆ ಏನಂದರೆ ಅಷ್ಟೊಂದು ಸತ್ತು ಸ್ಕಂದ ಪುರಾಣ ಅಂತ ಪ್ರಕಟವಾದ ಬಿಡಿ ಮುದ್ರಣಗಳೇನಿವೆ, ಆ ಪುಸ್ತಕಗಳನ್ನು ಹಿಡ್ಕೊಂಡು ಇದರಲ್ಲಿ ಹುಡುಕಿದರೆ ಅಂಥ ಮೂಲ ಕೃತಿಗಳು ಇಲ್ಲಿ ಸಿಗುವುದೇ ಇಲ್ಲ. ಇದು ಬಿಟ್ಟು ಬೇರೆನೇ ಏನೋ ಆಗಿದೆ. ಒಟ್ಟಂತೂ ಮುಖ್ಯವಾಗಿ ಕೇದಾರ ಖಂಡದ ಕೇದಾರ ಮಹಾತ್ಮ್ಯ ಇಲ್ಲಿ ಬಂದಿದೆ. ಕುಮಾರನ ಉತ್ಪತ್ತಿ, ಪಂಚತೀರ್ಥಗಳ ಕಥೆ, ಇಂದ್ರದ್ಯುಮ್ನನ ಕಥೆ, ಈ ಕುಮಾರನಿಂದಾಗಿ ತಾರಕನ ಸಂಹಾರದ ಕಥೆ, ವಾಸುದೇವನ ಮಹಾತ್ಮ್ಯ, ಪಾಂಡವರ ಕಥೆಯೂ ಕೂಡ ಸ್ವಲ್ಪ ಕಡೆ ನಿರೂಪಣೆಗೊಂಡಿದೆ.
ಮಹಾವಿದ್ಯೆಯನ್ನು ಸಂಪಾದಿಸುವುದರ ಬಗ್ಗೆ ಹೇಗೆ ಅಂತ ಹೇಳ್ತಾರೆ. ಗೌರಿ ತಪಸ್ಸು ಮಾಡಿದ ಮಹತ್ವವನ್ನು ಇಲ್ಲಿ ಹೇಳುತ್ತಾರೆ. ಮಹಿಷಾಸುರಾದಿಗಳ ವಧೆಯನ್ನು ಮಾಡಿದ ಗೌರಿಯ ವಿಶೇಷ ಶಕ್ತಿಯನ್ನು ಶೋಣಾಚಲದ ಕಥೆಯನ್ನು ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಮುಂದೆ ವೈಷ್ಣವ ಖಂಡದಲ್ಲಿ ಅನೇಕ ಸ್ಥಿತಿಗತಿಗಳನ್ನು ಜಗತ್ತಿನಲ್ಲಿ ಆಗ್ತಾ ಇರುವಂತಹ ಕಥೆಗಳನ್ನು ಅನೇಕ ರಾಜರ ಕಥೆ ಸಾಮಾನ್ಯ ಭಕ್ತರ ಕಥೆಯ ಮೂಲಕ ಆಖ್ಯಾನಗಳು ಇಲ್ಲಿ ತುಂಬ ತುಂಬಿಕೊಂಡಿದೆ. ದೇವರಿಗೆ ನಾವು ಮಾಡುವಂತಹ ಉತ್ಸವದಲ್ಲಿ ದೋಲೋತ್ಸವ ಇತ್ಯಾದಿಗಳನ್ನೆಲ್ಲ ನೋಡ್ತೇವೆ ನಾವು. ಅದು ಕೇವಲ ನಮ್ಮಲ್ಲಿಯೇ ಯಾವುದೋ ಒಂದು ಜನರಿಗೆ ಒಂದು ಮೋಜು ಮಾಡಲಿಕ್ಕೋಸ್ಕರ ಸೃಷ್ಟಿಯಾದ ಭಾಗಗಳು ಗೊತ್ತಿಲ್ಲ. ಎಲ್ಲವೂ ವೇದವ್ಯಾಸರು ನಾವು ಮಾಡುವಂತಹ ನಿತ್ಯದ ಅನೇಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಆಧಾರವನ್ನು ನಿರೂಪಣೆ ಮಾಡಿದ್ದಾರೆ. ಪುಂಡ್ರಧಾರಣೆ, ಮಾಲಧಾರಣೆ, ಅಕ್ಷಾದಿ ಮಾಲೆಗಳಿಂದ ಜಪ ಮಾಡುವ ವಿಧಾನ, ಆಮೇಲೆ ಸ್ನಾನದ ಮಹತ್ವ, ಘಂಟಾನಾದ ಮಾಡುವುದರ ಮಹತ್ವ ಅಷ್ಟು, ಅದು ಕೂಡ ದೇವಸ್ಥಾನದ ಘಂಟೆ ಇರುವುದು, ದೇವಸ್ಥಾನದ ಪೂಜೆ ಮಾಡುವ ಸಂದರ್ಭದಲ್ಲಿ ವಾದ್ಯ ಇತ್ಯಾದಿಗಳನ್ನೇನು ಬಳಸ್ತೇವೆ ಅದರ ಮಹತ್ವ, ಪುಷ್ಪಗಳನ್ನು ಸಮರ್ಚನೆ ಮಾಡುವಾಗ ಯಾವ ಯಾವ ಪುಷ್ಪದಿಂದ ಏನೇನು ವಿಶೇಷವಾದ ಫಲ ಸಿಗುತ್ತೆ, ತುಳಸಿ ದಳವನ್ನು ಉಪಯೋಗಿಸುವುದರ ಬಗ್ಗೆ, ನೈವೇದ್ಯವನ್ನು ನಾವು ನಿವೇದಿಸುವುದರ ಕ್ರಮ, ಹೀಗೆ ಎಷ್ಟು ವಿಶಿಷ್ಟವಾದ ಚಿತ್ರಣಗಳಿವೆ. ಇಂಥದ್ದನ್ನೆಲ್ಲ ಇಲ್ಲಿ ಚರ್ಚಿಸಬಹುದು ಅಂತ ಯೋಚನೆ ಮಾಡುವುದೇ ಕಷ್ಟ. ಪುರಾಣಗಳಲ್ಲಿ ಇಷ್ಟು ವಿಷಯಗಳನ್ನು, ಯಾವುದನ್ನು ತುಂಬ ಸಾಮಾನ್ಯ ವಿಷಯ ಅನ್ಕೋತೇವೆ ಅಂಥ ವಿಷಯಗಳು ಕೂಡ ಇಲ್ಲಿ ನಿರೂಪಣೆಗೊಂಡಿದೆ. ಸರಯು ನದಿಯ ತೀರದಲ್ಲಿ ಗುಪ್ತ ಹರಿ ಘಾಟ್ ಅಂತ ಒಂದಿದೆ. ಇವತ್ತದನ್ನು ಗುಪ್ತಾರ ಘಾಟ್ ಅಂತ ಕರೀತಾರೆ. ಹರಿಯು ಗುಪ್ತವಾಗಿ ಇಲ್ಲಿ ತನ್ನ ಬಂಧುಗಳನ್ನು, ಅಂದರೆ ರಾಮಚಂದ್ರ ತನ್ನ ಅವತಾರದ ಕೊನೆಯ ಕಾಲದಲ್ಲಿ ತನ್ನ ಜೊತೆಗೆ ಮೋಕ್ಷಕ್ಕೆ ಯಾರೆಲ್ಲ ಬರ್ತೀರಿ ಅಂತ ಕರೆ ಕೊಟ್ಟು ಎಲ್ಲರನ್ನು ಸರಯು ನದಿಯ ತೀರಕ್ಕೆ ಬರಲಿಕ್ಕೆ ಹೇಳಿ ಅಲ್ಲಿ ಮುಳುಗ್ಲಿಕ್ಕೆ ಹೇಳಿದ. ಮುಳುಗಿದಾಗ ತಮ್ಮ ಭೌತಿಕ ಶರೀರವನ್ನು ಬಿಟ್ಟು ದಿವ್ಯ ಶರೀರದೊಂದಿಗೆ ರಾಮನೊಂದಿಗೆ ಪ್ರಯಾಣ ಮಾಡಿದರು ಅನ್ನುವ ಕಥೆ ಇದೆ. ಅದಕ್ಕೆ ಸಂಬಂಧಪಟ್ಟ ಆ ಸ್ಥಳದ ಮಹತ್ವವನ್ನು, ಸರಯು ನದಿಯ ಘಟ್ಟದ ವಿಶೇಷತೆಯನ್ನು ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಮಾಂಡವಿಯ ಕಥೆ ಇಲ್ಲಿ ನಿರೂಪಣೆಗೊಂಡಿದೆ. ಆಮೇಲೆ ಮೂರನೇ ಖಂಡದಲ್ಲಿ ಸೇತು ಮಹಾತ್ಮ್ಯ, ಚಕ್ರತೀರ್ಥ, ಧನುಷ್ಕೋಟಿ, ಧರ್ಮಾರಣ್ಯನ ಕಥೆ, ಅಪ್ಸರ ತೀರ್ಥಗಳ ಕನ್ಯಾತೀರ್ಥ ಅಂತ ಅದನ್ನು ಕರೀತಾರೆ. ತಮಿಳುನಾಡಿನಲ್ಲಿ ಅರ್ಜುನ ಪ್ರವೇಶ ಮಾಡಿ ಅಪ್ಸರೆ ಮೊಸಳೆಗಳ ರೂಪದಲ್ಲಿದ್ದ ಅಪ್ಸರೆಯನ್ನೆಲ್ಲ ಅವರು ಹಿಂದೆ ಅಪಮಾನ ಮಾಡಿ ಅಪ್ಸರೆಯರಾಗಿ ಹುಟ್ಟಿದ್ದು, ಮೊಸಳೆಗಳಾಗಿ ಹುಟ್ಟಿದವರನ್ನು ಮತ್ತೆ ಅಪ್ಸರೆಯರನ್ನಾಗಿಸಿದ ಕಥೆಯನ್ನು ಹೇಳುವ ಜಾಗದಲ್ಲಿ ನಡೆದ ಘಟನೆಗಳ ಬಗ್ಗೆ ವಿವರಣೆ ಕೊಟ್ಟಿದೆ. ಹಾಗೆ ಅನೇಕ ತೀರ್ಥಗಳ ಹೆಸರನ್ನು ಹೇಳುತ್ತಾರೆ. ಒಬ್ಬ ಲೋಹಾಸುರ ಅಂತಿದ್ದ, ಅವನ ಸಂಹಾರದ ಕಥೆಯನ್ನು ಹೇಳುತ್ತಾರೆ. ರುದ್ರದೇವರ ತಾಂಡವದ ಮಹತ್ವ ಏನು ಅಂತ ಅಲ್ಲಿ ನಿರೂಪಣೆಯಾಗಿದೆ. ತನ್ನ ಮಡದಿಗೆ ರಾಮನಾಮವನ್ನು ಉಪದೇಶ ಮಾಡಿ ಇದರ ಮಹತ್ವ ಏನು, ಮಂತ್ರದ ಬಲ ಏನು ಅಂತ ಇಲ್ಲೇ ನಿರೂಪಣೆಗೊಂಡಿದೆ. ಶಿವರಾತ್ರಿಯ ಮಹತ್ವ ಬಂದಿದೆ. ಕಾಶಿ ಖಂಡದಲ್ಲಂತೂ ಕಾಶಿಯ ಅನೇಕ ಪೂರ್ವ ಇತಿಹಾಸದ ಚಿತ್ರಣ ಬಂದಿದೆ. ವಿಂಧ್ಯ ಮತ್ತು ನಾರದರ ಸಂವಾದದ ಮೂಲಕ ಅನೇಕ ಋಷಿ ಮುನಿಗಳು ಮುಂದೆ ಅಲ್ಲಿ ಏನೇನು ಮಾಡಿದರು, ಸಾಂಸ್ಕೃತಿಕ ಪ್ರಾಚೀನ ನಗರಿಯಾಗಿ ಕಾಶಿಯಲ್ಲಿ ಎಷ್ಟೆಷ್ಟು ಘಟನೆಗಳು ನಡೆದಿದೆ ಅನ್ನೋದರ ಚಿತ್ರಣವೂ ಕೂಡ ಇಲ್ಲಿ ನಿರೂಪಣೆಗೊಂಡಿದೆ. ವಾರಾಣಸಿಗೆ ವಾರ ಮತ್ತು ನಸಿ ಅಂತ ಎರಡು ನದಿಗಳು ಹರಿದು ಮಧ್ಯದಲ್ಲಿರುವ ಜಾಗವನ್ನೇ ವಾರಾಣಸಿ ಅಂತ ಕರೆಯುವಂಥದ್ದು, ಆ ನದಿಗಳ ಪರಿಚಯವನ್ನು ಕೂಡ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ದಿವೋದಾಸನ ಕಥೆ ಬಂದಿದೆ. ಗೃಹಸ್ಥನಾದವನು ಯೋಗಿಯಾಗಿ ಧರ್ಮವನ್ನು ಪಾಲಿಸುವುದು ಹೇಗೆ ಅನ್ನೋ ಚಿತ್ರಣ ಇದೆ. ಪಿಶಾಚಿಗಳ ದೋಷಗಳಿಂದಾಗಿ ತೊಂದರೆ ಆದಾಗ ಅದರ ಮೋಚನೆ ಮಾಡಿಕೊಳ್ಳುವುದಕ್ಕಾಗಿ ಒಂದು ಸ್ತೋತ್ರದ ನಿರೂಪಣೆಯು ಅಲ್ಲಿ ಬಂದಿದೆ. ಅದರ ಜೊತೆಗೆ ಪಂಚ ತೀರ್ಥ ಅಂತ ಏನು ಕರೀತಾರೆ, ಪರಶುರಾಮ ಸೃಷ್ಟಿ ಮಾಡಿದ ಪಂಚನದ ಅಂತ ಕರೀತಾರೆ ಅದನ್ನು, ಆ ಜಾಗದ ಮಹತ್ವವನ್ನು ಹೇಳುತ್ತೆ. ವೈಷ್ಣವ ತೀರ್ಥಗಳ ಮಹತ್ವವನ್ನು ಹೇಳಿದೆ. ಜೈಗೀಶರ್ಯನ ಸಂವಾದದ ಗೀತೆಯೊಂದು ನಿರೂಪಣೆಗೊಂಡಿದೆ. ಓಂಕಾರದ ಮಹತ್ವವನ್ನು ಹೇಳುವ ಅನೇಕ ಅಪರೂಪದ ಸಂಗತಿಗಳು ಇಲ್ಲಿ, ಓಂಕಾರದಿಂದ ವ್ಯಾಹೃತಿ, ವ್ಯಾಹೃತಿಯಿಂದ ಮತ್ತೆ ಗಾಯತ್ರಿಯಾದಿ ಮಂತ್ರಗಳ ವಿಶೇಷತೆಯನ್ನು ನಿರೂಪಣೆ ಮಾಡಿದ್ದಾರೆ. ಮತ್ತೊಂದು ಸರ್ತಿ ಇಲ್ಲಿ ಕೇದಾರದ ಮಹತ್ವ ಬಂದಿದೆ. ಮುಂದೆ ಗಂಗಾ ಮಹಾತ್ಮ್ಯದ ನಿರೂಪಣೆ ಇದೆ. ಪಂಚಮ ಖಂಡದಲ್ಲಿ ಅನೇಕ ಕವಚಗಳು, ಸ್ತೋತ್ರಗಳು, ಮಂತ್ರಗಳು, ಸ್ವರ್ಗದ್ವಾರಕ್ಕೆ ಹೋಗಲಿಕ್ಕೆ ಕಾರಣವಾದಂತಹ ಅನೇಕ ತೀರ್ಥಗಳ ಸಂಗತಿಗಳನ್ನು ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಇಲ್ಲೊಂದು ವಿಷ್ಣು ಸಹಸ್ರನಾಮ ಬಂದಿದೆ. ಮಹಾಭಾರತದಲ್ಲಿ ಬಂದದ್ದು ಬಿಟ್ಟು ಬೇರೆಯದೇ ಆದ ಸಹಸ್ರನಾಮಗಳು ಈ ಪುರಾಣಗಳಲ್ಲಿ, ಶಿವ ಸಹಸ್ರನಾಮ, ಸ್ಕಂದ ಸಹಸ್ರನಾಮ, ದುರ್ಗಾ ಸಹಸ್ರನಾಮ, ನೂರಾರು ಥರದ ದೇವತೆಗಳ ಸಹಸ್ರನಾಮದ ಚಿತ್ರಣ ಅಲ್ಲಲ್ಲಿ ಹೆಚ್ಚಿನದ್ದೆಲ್ಲ ಇಲ್ಲಿಯೂ ಕೂಡ ನಿರೂಪಣೆಗೊಂಡಿದೆ. ನರಸಿಂಹನ ಜಯಂತಿಯ ಆಚರಣೆಯ ಮಹತ್ವವನ್ನು ಇಲ್ಲಿ ಹೇಳಿದೆ.
ಅದೇ ರೀತಿ ಅನೇಕ ರಾಜರ ಕಥೆ, ಋಷಿಗಳ ಕಥೆಯೂ ಕೂಡ ದೀರ್ಘತಮಸ್ಸು ಮೊದಲಾದವರ ಕಥೆ, ಋಷ್ಯಶೃಂಗನ ಕಥೆ ನಿರೂಪಣೆಗೊಂಡಿದೆ. ದುಂಧು ಅನ್ನುವಂತಹ ರಾಕ್ಷಸನನ್ನು ಕೊಂದ ಕುವಲಯಾಶ್ವ ಅನ್ನುವ ರಾಜನ ದುಂಧುಮಾರ ಅಂತವನಿಗೆ ಆಮೇಲೆ ಹೆಸರು ಬಂದ ಕಥೆಯೂ ಕೂಡ ನಿರೂಪಣೆಗೊಂಡಿದೆ. ವ್ರತಾನುಷ್ಠಾನಗಳನ್ನು ನಡೆಸುವುದರ ಹಿನ್ನೆಲೆಯಲ್ಲಿ ಹೇಗೆ ನಮ್ಮ ಅನುಷ್ಠಾನ ಇರಬೇಕು ಅನ್ನುವುದನ್ನು ಕೂಡ ಅದು ಚರ್ಚೆ ಮಾಡಿದೆ. ಹೀಗೆ ಬದರಿಯಲ್ಲಿರುವ ತಪ್ತ ಕುಂಡ ಅಂದರೆ ಬಿಸಿ ನೀರಿನ ಕುಂಡದಿಂದ ಅದು ಹೇಗೆ ನಮಗೆ ಪುಣ್ಯವನ್ನು ತಂದುಕೊಡುತ್ತೆ, ಅದರ ಪಕ್ಕದಲ್ಲಿ ಚಳಿ, ಈ ಕಡೆಯಿಂದ ಅತ್ಯಂತ ಬಿಸಿ, ಈ ಜೋಡಿಯಿಂದಾಗಿ ಸಾಧಿಸಬೇಕಾದ ಆ ಜಾಗದ ಮಹತ್ವ ಏನು, ಗಂಗೆಯ ಮಹತ್ವ ಏನು ಅನ್ನುವುದನ್ನು ಕೂಡ ಅಲ್ಲಿ ನಿರೂಪಣೆ ಮಾಡಿದ್ದಾರೆ. ಮುಂದೆ ಗೋಮತಿ ನದಿಯ ವಿಶೇಷತೆ, ದ್ವಾರಕೆಯ ವಿಶೇಷತೆ, ನರ್ಮದೆಯ ವಿಶೇಷತೆ, ಸನಕಾದಿ ಒಂದು ಹರದಗಳಿವೆ. ಎಷ್ಟು ಜನ ಋಷಿಗಳಿದ್ದಾರೋ ಆ ಅಷ್ಟು ಋಷಿಗಳು ಒಂದೊಂದು ಕಡೆ ಹೋಗಿ ಉಳಿದು ಅವರು ತಪಸ್ಸು ಮಾಡಿದ ಜಾಗಗಳೆಲ್ಲ ತೀರ್ಥಗಳೇ. ಆ ತೀರ್ಥಗಳದ್ದೇ ಒಂದು ದೊಡ್ಡ ಪಟ್ಟಿ, ಅದರದ್ದೇ ಒಂದು ನೂರಾರು ಕಥೆಗಳು, ಸಾವಿರಾರು ಚಿತ್ರಣಗಳು ಈ ಪುರಾಣದಲ್ಲಿ. ಸ್ಕಂದ ಪುರಾಣ ಓದಿ ಸುಲಭದಲ್ಲಿ ಮುಗಿಸ್ಲಿಕ್ಕೆ ಆಗುವಂಥದ್ದಲ್ವೇ ಅಲ್ಲದು. ಆರಾಮಾಗಿ ಬದುಕನ್ನು ಓದಲಿಕ್ಕೆ ಮೀಸಲಿಡ್ತೇನೆ ಅಂತ ಕೂತ್ರೆ ಮಾತ್ರ ಒಂದಿಷ್ಟು ಓದ್ಬೋದು, ಇಲ್ಲಾಂದ್ರೆ ಒಂದಾದ್ಮೇಲೆ ಒಂದು ಹೊಸ ಹೊಸ ಸಂಗತಿಗಳನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡು ಕೂತಿರುವಂಥದ್ದು. ಇನ್ನು ವಾಮನ ಪುರಾಣ ಎರಡು ಭಾಗಗಳಲ್ಲಿದೆ, ಒಟ್ಟು 10,000 ಶ್ಲೋಕಗಳಿಂದ ಕೂಡಿರುವಂಥದ್ದು. ನಾಲ್ಕು ಸಂಹಿತೆಗಳಾಗಿ ಇದನ್ನು ಕರೀತಾರೆ, ಮಾಹೇಶ್ವರಿ ಸಂಹಿತೆ, ಭಾಗವತಿ ಸಂಹಿತೆ, ಸೌರಿ ಸಂಹಿತೆ ಮತ್ತು ಗಾಣೇಶ್ವರಿ ಅಂತ. ಹೀಗೆ ನಾಲ್ಕು ಸಂಹಿತೆಗಳಿಂದ 95 ಅಧ್ಯಾಯಗಳಲ್ಲಿ ತುಂಬಿರುವಂಥದ್ದು. ಇದರಲ್ಲಿ ಪೂರ್ವ ಉತ್ತರ ಭಾಗಗಳಲ್ಲಿ ಎರಡರಲ್ಲೂ ಕೂಡ ಪ್ರಹ್ಲಾದ ಮತ್ತು ನಾರಾಯಣರ ನಡುವೆ ನಡೆದ ಒಂದು ಮಹಾಯುದ್ಧದ ಚಿತ್ರಣವನ್ನು ದೇವತೆಗಳ ಪರವಾಗಿ ನಾರಾಯಣ ನಿಂತರೆ, ದೈತ್ಯರ ಪರವಾಗಿ ಪ್ರಹ್ಲಾದ ನಿಂತಾಗ ಯುದ್ಧ ಅಂದರೆ ಅವನು ಭಕ್ತನಾಗಿಯೇ ಯುದ್ಧ ಮಾಡಿದ್ಮೇಲೆ ಹೇಗೆಲ್ಲ ಅವನ ಸಂವಾದ ಇತ್ತು ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಕೌಶಿಕಿ ನದಿಯ ಚಿತ್ರಣ ಬಂದಿದೆ, ಜಾಬಾಲಿ ಅನ್ನುವ ಋಷಿಗಳ ಕಥೆ ಬಂದಿದೆ, ಆಮೇಲೆ ಕೃಷ್ಣನ ಮತ್ತು ಅವನ ಅನೇಕ ಭಕ್ತರ ಕಥೆ ನಿರೂಪಣೆಗೊಂಡಿದೆ, ಗಣಪತಿಯ ಹುಟ್ಟಿನ ಕಥೆ ಮತ್ತು ಅವನ ಚರಿತ್ರೆ ನಿರೂಪಣೆಗೊಂಡಿದೆ. ಸೂರ್ಯನ ಮಹತ್ವವನ್ನು ಇದು ಹೇಳುತ್ತೆ, ಜೊತೆಗೆ ಜಗತ್ತಿನ ತಾಯಿಯಾದಂತಹ ಶಕ್ತಿಯ ಸ್ವರೂಪಳಾಗಿರುವ ದುರ್ಗೆಯ ಚಿತ್ರಣವು ಕೂಡ ಈ ಎರಡನೆಯ ಭಾಗದಲ್ಲಿ ಅದು ನಿರೂಪಣೆಗೊಂಡಿದೆ. ಹೀಗೆ ಈ ಪುರಾಣದಲ್ಲಿ ವಾಮನ ಪುರಾಣ ವಾಮನ ಅವತಾರಕ್ಕಾಗಿ ಪ್ರಧಾನವಾಗಿ ಹೇಳುವ ಕಥೆ, ವಾಮನ ಅವತಾರ ಬಿಟ್ಟು ಇನ್ನೂ ಅನೇಕ ಸಂಗತಿಗಳನ್ನು ಇದು ನಿರೂಪಣೆ ಮಾಡಿದೆ. 15ನೆಯದು ಕೂರ್ಮ ಪುರಾಣ, ಹೆಚ್ಚು ಕಮ್ಮಿ ಆ ಹೆಸರಿನಲ್ಲಿರುವ ಸಂಗತಿ ಪ್ರಧಾನವಾಗಿರುತ್ತೆ, ಆದರೆ ಅದಷ್ಟೇ ಅಲ್ಲ, ಉಳಿದ ಸಂಗತಿಗಳು ಇರ್ತವೆ ಅಂತ. ಇದು ಕೂಡ ಎರಡು ಭಾಗಗಳಲ್ಲಿದೆ, ಇದರಲ್ಲಿ ನಾಲ್ಕು ಸಂಹಿತೆಗಳಿವೆ, ಬ್ರಾಹ್ಮಿ, ಭಾಗವತಿ, ಸೌರಿ ಮತ್ತು ವೈಷ್ಣವಿ ಎನ್ನುವ ನಾಲ್ಕು ಸಂಹಿತೆಗಳಿಂದ ಸುಮಾರು 17,000 ಶ್ಲೋಕಗಳಲ್ಲಿ, ಕೆಲವು ಪುರಾಣಗಳಲ್ಲಿ ಅಂದರೆ ನಾರದ ಪುರಾಣದಲ್ಲಿ ಅದನ್ನು 18,000 ಶ್ಲೋಕ ಅಂತಾರೆ, ಒಟ್ಟು ಪ್ರಧಾನವಾಗಿ ಸುಮಾರು 18,000 ಶ್ಲೋಕ ಅನ್ನುವುದೇ ಭಾಗವತದ ಚಿತ್ರಣದ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದಾಗ ಎರಡು ಮುಖ್ಯವಾದ ಅಂಶಗಳಲ್ಲಿ ಆತ್ರೇಯ ವಂಶದ ಕಥನೆ ಇಲ್ಲಿ ಬಂದಿದೆ, ಮಾರ್ಕಂಡೇಯ ಋಷಿಗಳ ಕಥೆ ಬಂದಿದೆ, ಅವರಿಬ್ಬರ ನಡುವೆ ಕೃಷ್ಣ ಮತ್ತು ಮಾರ್ಕಂಡೇಯರ ನಡುವಿನ ಸಂವಾದ, ವ್ಯಾಸಗೀತ ಅಂತ ಒಂದು ಸುಂದರವಾದ ಗೀತೆ ಇಲ್ಲಿದೆ, ಅದರ ಜೊತೆಗೆ ಅನೇಕ ಋಷಿಗಳ ಚರಿತ್ರೆ, ನಾಲ್ಕು ವರ್ಣಗಳಿಗೆ ಸಂಬಂಧಪಟ್ಟಂತಹ ಧರ್ಮಗಳ ಅನುಷ್ಠಾನಗಳ ಮಹತ್ವ, ಅದನ್ನು ಸಾಮಾಜಿಕವಾದ ವ್ಯವಸ್ಥೆಯಲ್ಲಿ ಹೇಗೆ ಜೋಡಿಸಬೇಕು ಅನ್ನುವ ಸಂಗತಿಗಳು ಹೇಳಿ, ಇದೇ ಮೋಕ್ಷಕ್ಕೆ ಕಾರಣ. ಅವರವರು ಅವರವರ ಕರ್ತವ್ಯವನ್ನು ನಿರ್ವಹಣೆ ಮಾಡಿದರೆ ಅದೇ ಮೋಕ್ಷಕ್ಕೆ ಕಾರಣವಾಗುತ್ತೆ, ಆ ನಿರುದ್ಯೋಗದ ಸಮಸ್ಯೆಯು ತಾನಾಗಿ ಪರಿಹಾರ ಆಗುತ್ತೆ. ಅವರ ಕರ್ತವ್ಯ ಮಾಡಿದ್ರೆ ಇನ್ನೇನೋ ಬೇಕು ಅಂತ ಹೊರಟಾಗಲೇ ಜಗತ್ತಿನಲ್ಲಿ ಅವ್ಯವಸ್ಥೆ ಉಂಟಾಗತ್ತೆ ಅನ್ನೋ ರೀತಿಯ ಕೆಲವು ಮಾತುಗಳು ಇಲ್ಲಿ ಇದೆ. ನಂತರ ಮತ್ಸ್ಯ ಪುರಾಣ, ಇದು ಮತ್ಸ್ಯರೂಪಿ ಪರಮಾತ್ಮ ವೈವಸ್ವತ ಮನುವಿಗೆ ಒಂದು ಮನ್ವಂತರದಿಂದ ಇನ್ನೊಂದು ಮನ್ವಂತರಕ್ಕೆ ನಡುವಿನ ಪ್ರಳಯ ಕಾಲದಲ್ಲಿ ಕರೆದೊಯ್ಯುವಾಗ ಅವನ ಜಿಜ್ಞಾಸೆಗಳಿಗೆ ಪ್ರಶ್ನೆಯಾಗಿ, ಅವನು ಕೇಳಿದ ಅನೇಕ ಪ್ರಶ್ನೆಗಳಿಗೆ ಉತ್ತರವಾಗಿ ಈ ಮತ್ಸ್ಯ ಪುರಾಣ ನಿರೂಪಣೆಗೊಂಡಿದೆ. ಅನೇಕ ಶ್ರುತಿಗಳ ಮಹತ್ವವನ್ನೇ ಈ ಪುರಾಣದಲ್ಲಿ ನಿರೂಪಣೆ ಮಾಡಿದೆ. ಎಲ್ಲ ಪುರಾಣದ ಒಂದು ಸಾಮಾನ್ಯ ಸಂಗತಿ ಏನು ಅಂದರೆ, ವೇದಗಳ ಅರ್ಥವನ್ನು ಅಲ್ಲಲ್ಲಿ ಬೇರೆ ಬೇರೆ ದೇವರನ್ನು ಸ್ತೋತ್ರ ಮಾಡುವ ನೆಪದಲ್ಲಿ ಅದು ನಿರೂಪಣೆ ಮಾಡ್ತಾ ಬರುತ್ತೆ. ಅದು ಕಥೆಯ ದೃಷ್ಟಿಯಲ್ಲಿ ನೋಡುವಾಗ ಏನು ಸಿಗಲ್ಲ, ಆದರೆ ವೇದ ಮಂತ್ರ ಗೊತ್ತಿದ್ರೆ ಓ ಇಲ್ಲಿಯ ಮಂತ್ರದಿಂದ ಇಲ್ಲಿಯ ಮಾತಿನಿಂದ ಮಂತ್ರವನ್ನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುವಂಥದ್ದು. ಅಂತಹ ಮಾತುಗಳು ಇಲ್ಲೂ ತುಂಬ ಬಂದಿದೆ. ನಕ್ಷತ್ರಗಳಿಗೆ 27 ನಕ್ಷತ್ರಗಳಿಗೆ ಸಂಬಂಧಪಟ್ಟ ಚಿತ್ರಣದ ಜೊತೆಗೆ ಅದನ್ನೇ ಇಟ್ಟುಕೊಂಡು ಮಾಡುವ ವ್ರತದ ಬಗ್ಗೆ ಒಂದು ವಿಸ್ತಾರವಾದ ನಿರೂಪಣೆ ಬಂದಿದೆ. ಪಿತೃತೀರ್ಥ, ಪಿತೃವಂಶದ ಕಥನ, ಸೂರ್ಯದೇವತಾಕವಾದಂಥ ಉಪಾಸನೆ, ಮನ್ವಂತರಗಳ ಉದ್ದೇಶ ಏನು, ಯಾವ ಯಾವ ರಾಜರು ಏನೇನು ಆಯಾ ಮನ್ವಂತರದಲ್ಲಿ ಕೆಲಸಗಳನ್ನು ಮಾಡಿಕೊಂಡು ಬಂದರು, ಎಷ್ಟು ಬಾರಿ ಈ ದೇವಾಸುರರ ನಡುವೆ ಯುದ್ಧ ನಡೆಯಿತು, ಆ ಎಲ್ಲ ಸಂದರ್ಭದಲ್ಲಿ
ಯಾರ್ಯಾರು ದೇವತೆಗಳಿಗೆ ಯಾರ್ಯಾರು ದೈತ್ಯರಿಗೆ ಸಹಾಯ ಮಾಡ್ತಾ ಬಂದು ಜಗತ್ತಿನ ಮೊದಲಿಂದಲೂ ನಡೆಯುತ್ತಿರುವ ಮುಂದೆಯೂ ನಡೆಯಲಿರುವ ಈ ಯುದ್ಧಗಳಲ್ಲಿ ನಾವು ತೊಡಬೇಕಾದ ಎಚ್ಚರ ಏನು, ನಾವು ಇಟ್ಟುಕೊಳ್ಬೇಕಾದ ಎಚ್ಚರ ಏನು ಅಂತ ಹೇಳುತ್ತೆ. ಗ್ರಹಗಳ ಸ್ವರೂಪ ಏನು, ಗ್ರಹಣ ಹಿಡಿಯುವುದು ಅಂದ್ರೆ ಏನು, ಅವುಗಳು ಯಾವ ದಿಕ್ಕಿನಲ್ಲಿದೆ, ಮನುಷ್ಯನ ಮೇಲೆ ಬೀರುವ ಪರಿಣಾಮ ಏನು, ಮೇರು ಅಂದ್ರೆ ಯಾವುದು, ಅದರ ಸುತ್ತ ಏನೇನಿದೆ, ಅದು ಕಣ್ಣಿಗೆ ಕಾಣುವಂಥದ್ದು ಕಾಣದಂಥದ್ದು, ಇಂಥ ಅನೇಕ ಸಂಗತಿಗಳು ಅಲ್ಲಿ ಬಂದಿದೆ. ಸಂಕ್ರಾಂತಿ ಅಂದಾಗ ಸೂರ್ಯನ ಚಲನೆಯಿಂದಾಗಿ ಉಂಟಾಗುವಂಥದ್ದೇನು, ಅದರ ಲೆಕ್ಕಾಚಾರ ಸ್ವಲ್ಪ ಉಪರಾಗಗಳ ಪರಿಚಯವನ್ನು ಮಾಡಿಕೊಡುವ ಹಿನ್ನೆಲೆಯಲ್ಲಿ ಬಂದಿದೆ. ಅದರ ಜೊತೆಗೆ ಅನೇಕ ವ್ರತಗಳು, ಅಶೂನ್ಯ ಶಯನ ವ್ರತ, ಆಮೇಲೆ ಅನೇಕ ಗೌರಿ ವ್ರತ ಇತ್ಯಾದಿಗಳಲ್ಲೂ ಕೂಡ ಇಲ್ಲಿ ನಿರೂಪಣೆಗೊಂಡಿದೆ. ಸಾವಿತ್ರಿ ಉಪಾಖ್ಯಾನ ಬಂದಿದೆ, ರಾಜಧರ್ಮದ ಉಪದೇಶ ಬಂದಿದೆ, ಗೃಹಸ್ಥ ಧರ್ಮಗಳ ಚಿಂತನೆ ಬಂದಿದೆ, ಕ್ಷೀರೋದ ಮಥನ ಆದಾಗ ಅಲ್ಲಿ ಮತ್ತೆ ಕೂರ್ಮರೂಪನಾಗಿ ಪರಮಾತ್ಮ ಅವತಾರ ಎತ್ತಿ ಮಾಡಿದ ಸಂಗತಿಗಳು ಕೂಡ ಅಲ್ಲಿ ಕೊನೆಯಲ್ಲಿ ಬಂದಿದೆ. ಒಟ್ಟು ಮತ್ಸ್ಯರೂಪಿ ಪರಮಾತ್ಮ ಕೊಟ್ಟ ನೂರಾರು ತರದ ಉಪದೇಶಗಳನ್ನು ವೈವಸ್ವತಮನು ಹೊಂದಿ ಅದನ್ನು ಮುಂದಿನ ಪರಂಪರೆಗೆ ಹೀಗೆ ತಂದುಕೊಟ್ಟಿದ್ದಾನೆ. ಇದರ ಚಿಂತನೆಯಿಂದ ಮನುಷ್ಯನಿಗೆ ಮಾನಸಿಕ ಲೋಪದೋಷಗಳೇನಿದ್ರು ಮನೋಮಲಗಳೆಲ್ಲವೂ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಮುಂದಿನದು ಗರುಡ ಪುರಾಣ. ಇದರಲ್ಲಿ ಎರಡು ಖಂಡಗಳಿವೆ. ಇದು ಪುರಾಣ ಮೂಲ ಹೆಚ್ಚು ಕಮ್ಮಿ ಎಲ್ಲೆಲ್ಲೋ ನಷ್ಟವಾಗಿ ಹೋಗಿದೆ. ಇವತ್ತು ಗರುಡ ಪುರಾಣ ಸಾರೋದ್ಧಾರ ಅಂತೇನಿದೆ ಅದನ್ನು ಇಟ್ಟುಕೊಂಡು ಎಲ್ಲರೂ ವಿವರಣೆ ಕೊಡ್ತಾರೆ. ಆದರೆ ಮುಖ್ಯವಾದ ಬ್ರಹ್ಮಕಾಂಡ ಆಚಾರಕಾಂಡದ ಚಿಂತನೆ ಬಿಟ್ಟು ಪ್ರೇತಕಾಂಡದ ಚಿಂತನೆ ಮಾತ್ರ ಮಾಡುವಂಥ ಒಂದು ವ್ಯವಸ್ಥೆ ಉಳಿದಿದೆ. ಅದನ್ನು ಎರಡೇ ವಿಭಾಗವಾಗಿ ಕೆಲವರು ಹೇಳ್ತಾರೆ, ಕೆಲವರು ಮೂರು ವಿಭಾಗವಾಗಿ ಮಾಡುತ್ತಾರೆ. ಸುಮಾರು 19,000 ಶ್ಲೋಕಗಳಲ್ಲಿ ತುಂಬಿದ 398 ಅಧ್ಯಾಯಗಳಿವೆ. ಸಾಮಾನ್ಯ ಇವತ್ತೆಲ್ಲರೂ 34-35 ಅಧ್ಯಾಯದ ಪ್ರೇತಕಾಂಡದ ಬಗ್ಗೆ ಮಾತ್ರ ಗರುಡ ಪುರಾಣ ಅಂತ ತಂದು ಚಿತ್ರಣ ಕೊಡ್ತಾರೆ. ಯೋಚನೆ ಮಾಡಿದರೆ ನಾನು ಹಾಗೆ ಹೇಳಿದೆ ಅಲ್ವಾ, ಅಗ್ನಿ ಪುರಾಣದಲ್ಲಿ ಹೇಗೆ ವಿಷಯದ ವೈಫಲ್ಯವು, ಹಾಗೆ ಗರುಡ ಪುರಾಣದಲ್ಲೂ ಅದರಲ್ಲಿ ಹೇಳಿದ ಸಂಗತಿಗಳನ್ನು ನೋಡಿದರೆ ಆಶ್ಚರ್ಯ ಆಗುತ್ತೆ. ಆಚಾರ್ಯರು ಕೂಡ ತನ್ನ ಸರ್ವಮೂಲ ಗ್ರಂಥಗಳಲ್ಲಿ ಅನೇಕ ಕಡೆ ಇತಿಗಾರುಡೆ, ಇದು ಗರುಡ ಪುರಾಣದಲ್ಲಿ ಬಂದ ಮಾತು. ಆಯುರ್ವೇದದ ಬಗ್ಗೆ ಇರ್ಬೋದು, ಅದರಲ್ಲೂ ವೃಕ್ಷ ಆಯುರ್ವೇದ, ಸಸ್ಯಗಳ ಬಗ್ಗೆ, ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ, ಅದರ ಜೊತೆಗೆ ಅನೇಕ ಲೋಕಕ್ಕೆ ಸಂಬಂಧಪಟ್ಟಂತಹ ಸಾಮಾಜಿಕ ವ್ಯವಸ್ಥೆಗೆ ಅಗತ್ಯ ಇರುವಂತಹ ವಸ್ತುಗಳ ಚಿತ್ರಣ ಇಲ್ಲಿ ತುಂಬ ಬಂದಿದೆ. ಇಲ್ಲೂ ಒಂದು ವಿಷ್ಣು ಸಹಸ್ರನಾಮ ಇದೆ, ವಿಷ್ಣುವಿನ ಅರ್ಚನೆ ಮಾಡುವ ಕ್ರಮ ಏನು ಅಂತ ನಿರೂಪಣೆಗೊಂಡಿದೆ. ಗೋಪಾಲಕರನ್ನು ನಾವು ಹೇಗೆ ಗೌರವಿಸಬೇಕು ಅಂತನ್ನುವ ಮಾತು ಇದೆ. ಭಗವಂತನ 24 ರೂಪಗಳು ಅಂತಿದ್ದಾಗ ಅದರ ಪ್ರತ್ಯೇಕ ಆರಾಧನೆಯ ಕ್ರಮವೂ ಕೂಡ ಇಲ್ಲಿ ಬಂದಿದೆ. ನ್ಯಾಸವನ್ನು ಮಾಡಿಕೊಳ್ಳುವ ಕ್ರಮ ಹೇಗೆ, ನಮ್ಮಲ್ಲಿ ಭಗವಂತನ ರೂಪಗಳನ್ನು ಎಲ್ಲಿ ಎಲ್ಲಿ ಹೇಗೆ ಚಿಂತಿಸಬೇಕು, ಅದರ ಜೊತೆಗೆ ಸಂಧ್ಯಾ ಉಪಾಸನೆಗಳನ್ನು ಮಾಡುವ ಕ್ರಮ ಏನು, ದುರ್ಗಾರ್ಚನೆ ಮಾಡುವ ಕ್ರಮ ಏನು, ಸೂರ್ಯನ ಉಪಾಸನೆಯ ಕ್ರಮ ಏನು, ಅದರ ಜೊತೆಗೆ ಪವಿತ್ರಾರೋಪಣ ಅಂತ ಪ್ರತಿ ವರ್ಷ ಭಗವಂತನಿಗೆ ಒಂದು ಸೂತ್ರವನ್ನು ನಿವೇದನೆ ಮಾಡಿ ಅದನ್ನು ನಾವು ಧಾರಣೆ ಮಾಡುವ ಮೂಲಕ ಭಗವಂತನ ವರ್ಷ ಇಡೀ ಪೂಜೆ ಮಾಡಿದ ಫಲವನ್ನು ಪಡೆಯಲಿಕ್ಕೆ ಬೇಕಾದ ಸಿದ್ಧಿಗಾಗಿ ಪವಿತ್ರವನ್ನು ಕಟ್ಟಿ ಆರೋಪಣೆ ಮಾಡಿಕೊಳ್ಳುವ ಆಯಾ ದೇವತೆಗಳಿಗೆ ಕಟ್ತಾರೆ. ಎಲ್ಲ ದೇವತೆಗಳಿಗೆ ಆ ಪವಿತ್ರಾರೋಪಣೆ ಮಾಡಿ ನಾವು ಹಾಕ್ಕೊಳ್ಳುವಾಗ ಹೇಳ್ಕೊಳ್ಬೇಕಾದ ಮಂತ್ರಗಳೇನು, ಅದರ ಚಿತ್ರಣವು ಕೂಡ ಇಲ್ಲಿ ಇದೆ. ಪ್ರತಿಮಾ ಲಕ್ಷಣ, ಮೂರ್ತಿಯ ಧ್ಯಾನ ಮಾಡಬೇಕಾದ ಹೇಗೆ, ಯಾವ ಆಯುಧಗಳು ಯಾವ ಕೈಯಲ್ಲಿದ್ದರೆ ಏನೇನು ಅದರ ಫಲವನ್ನು ಅದು ಕೊಡುತ್ತೆ, ಶಾಲಗ್ರಾಮದ ಚಿಂತನೆ ಇರ್ಬೋದು, ವಾಸ್ತುವಿನ ಪ್ರಜ್ಞೆ ಇರ್ಬೋದು, ಮನೆಗಳನ್ನು ಕಟ್ಟುವಾಗ ಪ್ರಾಸಾದದ ನಿರ್ಮಾಣ ಹೇಗಿರಬೇಕು, ದೇವತೆಗಳನ್ನು ಪ್ರತಿಷ್ಠೆ ಮಾಡುವಾಗ ನಮಗೆ ಇರಬೇಕಾದ ಎಚ್ಚರ ಏನು, ಯಾವ ದೇವತೆಯನ್ನು ಯಾವ ಜಾಗದಲ್ಲಿ ಯಾವ ಉದ್ದೇಶದಿಂದ ಯಾವ ಮಂತ್ರದಿಂದ ಎಂಥವರನ್ನು ಸೇರಿಸಿಕೊಂಡು ನಾವು ಪ್ರತಿಷ್ಠೆ ಮಾಡಬೇಕು, ಈ ವಿಚಾರಗಳು, ಪೂಜೆಯ ವಿಧಾನಗಳು, ಅಷ್ಟಾಂಗ ಯೋಗಗಳು, ಪ್ರಾಯಶ್ಚಿತ್ತ ವಿಧಿಗಳು, ಆಯುರ್ವೇದದ ವಿಷಯದ ಜೊತೆಗೆ ಚಿಕಿತ್ಸೆಯ ಕ್ರಮ, ರೋಗಕ್ಕೆ ಕಾರಣವಾದ ಸಂಗತಿಗಳು, ಇದೆಲ್ಲ ಬಿಟ್ಟು ರೋಗ ಮದ್ದಿನಿಂದ ಗುಣ ಆಗದೆ ಇದ್ದಾಗ ಅದಕ್ಕೆ ಮಂತ್ರವನ್ನು ಹೇಗೆ ಔಷಧವಾಗಿ ಬಳಸುವುದು, ಇದರ ಚಿತ್ರಣವು ಕೂಡ ಇಲ್ಲಿ ಬಂದಿದೆ. ಇನ್ನು ಜ್ಯೋತಿಷಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳ ಆರೂಢ ಮಾಡುವುದು ಹೇಗೆ, ಕುದುರೆಗಳಿಗೆ ಸಂಬಂಧಪಟ್ಟ ಆಯುರ್ವೇದದ ಕೀರ್ತನೆ ಅಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ನಿತ್ಯಾನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಪಿತೃತರ್ಪಣಾದಿಗಳು, ವೈಶ್ವದೇವಾದಿಗಳು, ಸಾಧ್ಯ ಕರ್ಮಗಳೆಲ್ಲ ಹೇಗೆ ನಿರೂಪಣೆ ಆಗುತ್ತೆ ಅನ್ನೋದನ್ನು ಇಲ್ಲಿ ಹೇಳುತ್ತೆ. ಯೋಗಶಾಸ್ತ್ರ, ನಾರಾಯಣನಲ್ಲಿ ಮಾಡಬೇಕಾದ ಭಕ್ತಿಯ ರೀತಿ, ಸಂಸ್ಕಾರಗಳು, ಸಂಸ್ಕೃತಿಯ ವಿಶೇಷತೆಗಳು, ಅದರ ಜೊತೆಗೆ ವೇದಾಂತ ಚಿಂತನೆಗಳು, ಸಾಂಖ್ಯ ಚಿತ್ತ ಸಿದ್ಧಾಂತದ ಯೋಚನೆ, ಬ್ರಹ್ಮಜ್ಞಾನವನ್ನು ಪಡೆಯುವ ಬಗೆ ಹೇಗೆ, ನಾರಸಿಂಹನ ವಿಶೇಷವಾದ ಸ್ತೋತ್ರವು ಕೂಡ ಕೊನೆಯಲ್ಲಿ ಬಂದಿದೆ. ಜೊತೆಗೆ ಗೀತೆಯ ಸಾರ ಏನು ಅಂತ, ಹೀಗೆ ಫಲ ಏನೇನು ಬರುತ್ತೆ ಈ ಅಧ್ಯಯನ ಮಾಡಿದರೆ ಅನ್ನೋದನ್ನು ಈ ಅಧ್ಯಯನದ ಕೊನೆಯಲ್ಲಿ ಹೇಳುತ್ತಾರೆ. ಕೊನೆಯ ಭಾಗ ಪ್ರೇತಾನಾಂ ಚರಿತಾಖ್ಯಾನ, ಬಹಳ ಚೆನ್ನಾಗಿದೆ. ಅದನ್ನು ಕೂಡ ನಾವು ಸರಿಯಾಗಿ ಯೋಚನೆ ಮಾಡಿದ್ರೆ ತಿಳ್ಕೊಳ್ಬೇಕಾದ ತುಂಬ ಇದೆ. 16 ರೀತಿಯ ಶ್ರಾದ್ದಗಳನ್ನು ಹೇಳ್ತಾರೆ, ವ್ರತಗಳ ಬಗ್ಗೆ ಹೇಳ್ತಾರೆ, ಜೀವ ಇಲ್ಲಿಂದ ನಿರ್ಗಮನ ಹೊಂದುವ ಮಾತುಗಳು ಇಲ್ಲಿ ಬಂದಿದೆ. ಆ
ಹೊರಟು ಹೋದ ಜೀವಕ್ಕೆ ಆಗುವ ಪೀಡೆ ಏನು, ಅದನ್ನು ಪರಿಹಾರ ಮಾಡಲಿಕ್ಕಿರುವಂತಹ ಯೋಚನೆಗಳೇನು, ಅದಕ್ಕೆ ಕಾಣುವಂತಹ ಹೊರಗಿನ ಲಕ್ಷಣಗಳೇನು, ಅದಕ್ಕೆ ತೊಂದರೆ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗುವುದು ಹೇಗೆ, ಅವುಗಳ ಚಲನೆಯ ದಾರಿ ಯಾವ ರೀತಿ ಇರುತ್ತೆ, ಅದಕ್ಕೆ ಹೀಗೆ ಬದಲಾಗುವುದಕ್ಕೆ ಕಾರಣ ಏನು, ಇಲ್ಲೇ ಇದ್ದು ಒದ್ದಾಡುವುದಕ್ಕೆ ಏನು ಹಿಂದಿನ ಕರ್ಮ ಕಾರಣವಾಗಿತ್ತು, ಆಮೇಲೆ ಅದನ್ನು ಪರಿಹಾರ ಮಾಡಲಿಕ್ಕೆ ಪ್ರೇತ ಕೃತ್ಯಗಳು ಹೇಗಿರಬೇಕು, ಸಪಿಂಡೀಕರಣ ಅಂದ್ರೇನು, ಏಕೋದಿಷ್ಟ ಅಂದ್ರೇನು, ವೈಕುಂಠ ಅಂದ್ರೇನು, ಆ ಪ್ರೇತತ್ವ ಮೋಕ್ಷಣಕ್ಕೆ ಕಾರಣವಾದಂತಹ ದಾನಗಳು ಯಾವುದು, ಇದೆಲ್ಲವನ್ನು ಕೂಡ ಈ ಪ್ರೇತ ಖಂಡದಲ್ಲಿ ಅದನ್ನು ವಿವರಣೆ ಮಾಡಿದ್ದಾರೆ. ಮುಖ್ಯವಾಗಿ ವೃಷೋತ್ಸರ್ಗದ ಬಗ್ಗೆ ತುಂಬ, ವೃಷೋತ್ಸರ್ಗ ಅಂದರೆ ನಾವು ಬಸವನ್ನು ಬಿಡುವುದು ಅಂತ ಏನು ಹೇಳ್ತೇವೆ, ಅದಕ್ಕೆ ಶಾಸ್ತ್ರೀಯವಾದ ಕ್ರಮ ಇದೆ, ಅದು ಇಲ್ಲಾಂದ್ರೂ ಹಳ್ಳಿಯಲ್ಲಿ ಜನ ಮಾಡ್ತಾರೆ, ಬೀದಿಗೆ ಬಿಟ್ಟು ಎಲ್ಲರೂ ಅದನ್ನು ಊರಿನವ್ರು ನೋಡ್ಕೊಡ್ತಾರೆ ಅನ್ನೋ ಕ್ರಮ. ಆದರೆ ಇವತ್ತು ಆ ರೀತಿ ಇಲ್ಲ, ಅದನ್ನು ಕಸಾಯಿಖಾನೆ ಕೊಡೋ ರೀತಿನೋ ಇನ್ನೇನೋ ಅನರ್ಥಗಳನ್ನು ಮಾಡುವ ಸ್ಥಿತಿ ನಡೆದು ನಿಂತಿದೆ. ಇದನ್ನೆಲ್ಲವನ್ನು ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಆಮೇಲೆ ಬ್ರಹ್ಮಾಂಡ ಹೇಗಿದೆ, ಅದರ ಸ್ಥಿತಿ ಏನು ಇತ್ಯಾದಿಗಳ ಚಿತ್ರಣವು ಕೊನೆಯಲ್ಲಿ ನಿರೂಪಣೆಯಾಗಿದೆ. ಹೀಗೆ ಒಟ್ಟು ಗರುಡ ಪುರಾಣ ಅತ್ಯಂತ ಸುಂದರವಾದ ಚಿತ್ರಣವನ್ನು ನಮ್ಮ ಮುಂದೆ ಕೊಡುವಂಥದ್ದು ಅನ್ನುವುದು ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ವೇದವ್ಯಾಸರೇ ಅದರ ಚಿತ್ರಣವನ್ನು ಕೊಟ್ಟಿದ್ದಾರೆ. ಮುಂದೆ ಕೊನೆಯದು ಬ್ರಹ್ಮಾಂಡ ಪುರಾಣ. ಇದರಲ್ಲಿ ಅವರು ಆ ನಾಲ್ಕು ಪಾದಗಳಿವೆ, ನಾಲ್ಕು ವಿಭಾಗಗಳಿವೆ, ಪ್ರಕ್ರಿಯಾಪಾದ, ಅನುಷಂಗಪಾದ, ಉಪೋದ್ಘಾತ ಪಾದ, ಉಪಸಂಹಾರ ಪಾದ ಅಂತ. ಮೊದಲನೇದರಲ್ಲಿ ಮತ್ತೆ ಅಂದರೆ ಪೂರ್ವ ಭಾಗದಲ್ಲಿ ಎರಡು ಪಾದ, ಉತ್ತರ ಭಾಗದಲ್ಲಿ ಎರಡು ಪಾದ ಅಂತ ಹೀಗೆ ವಿಭಾಗ ಮಾಡಿಕೊಂಡು 12,000 ಶ್ಲೋಕಗಳಲ್ಲಿ ಈ ಪುರಾಣ ನಿರೂಪಣೆಗೊಂಡಿದೆ. ಹೆಸರೇ ಹೇಳುವಾಗೆ ಬ್ರಹ್ಮಾಂಡದ ವೈಚಿತ್ರ್ಯವನ್ನು ನಾವು ಎಷ್ಟು ಯೋಚನೆ ಮಾಡಿದರೂ ಪಿಂಡಾಂಡವೇ ಅರ್ಥ ಆಗಲ್ಲ, ಇನ್ನು ಬ್ರಹ್ಮಾಂಡ ಅರ್ಥ ಆಗುವುದು ಎಲ್ಲಿಂದ. ನಮ್ಮ ದೇಹದೊಳಗೆ ನಡೆಯುವ ಪ್ರಕ್ರಿಯೆ ಬಗ್ಗೆ ನಮಗೆ ಎಚ್ಚರ ಇಲ್ಲ. ಅನೇಕ ಕಲ್ಪಗಳ ಕಥೆಯನ್ನು, ಅನೇಕ ಕಲ್ಪಗಳಲ್ಲಿ ಏನೇನಾಯಿತು, ಯಾವ್ಯಾವ ರೀತಿಯಲ್ಲಿ ಚತುರ್ಮುಖನ ವಿಶೇಷ ಸಾಹಸ ಕೆಲಸಗಳು ಈ ಜಗತ್ತಿನ ರಕ್ಷಣೆಗಾಗಿ, ಜಗತ್ತಿನ ಅಸ್ತಿತ್ವಕ್ಕಾಗಿ ನಡೆದಿದೆ ಅನ್ನುವುದನ್ನು ಈ ಪುರಾಣ ನಿರೂಪಣೆ ಮಾಡುತ್ತೆ. ಕಲ್ಪ ಮನ್ವಂತರಗಳ ಜೊತೆಗೆ ಲೋಕಜ್ಞಾನವನ್ನು ಪಡೆಯಬೇಕಾದದ್ದು, ಮಾನಸಿ ಸೃಷ್ಟಿ ಹೇಗಿದೆ, ಅದನ್ನು ಮಾನಸ ಪೂಜೆಯಾಗಿ ತರುವುದು ಹೇಗೆ, ರುದ್ರನ ಸೃಷ್ಟಿಯ ಮಹತ್ವ ಏನು, ಮಹಾದೇವನ ಪೂಜೆಯ ಅವನಿಗೆ ಸಂಬಂಧಪಟ್ಟ ಅನೇಕ ರೂಪಗಳು, ಅವನನ್ನು ಕೊಂಡಾಡುವಂಥ ಋಷಿಗಳ ಪರಂಪರೆ, ಪ್ರಿಯವ್ರತನ ಕಥೆ ಅಂದರೆ ಮೊದಲು ರಾಜನಾಗಿ ಮನ್ವಂತರದ ಅಧಿಪತಿಯಾಗಿ ಸ್ವಯಂಭೂಮನು ತನ್ನ ಮಕ್ಕಳಿಗೆ ಯಾವ್ಯಾವ ರೀತಿ ಉಪದೇಶ ಮಾಡಿದ ಅನ್ನುವ ಭಾಗ, ಆನಂತರ ಅಮಾವಸು ಅನ್ನುವ ರಾಜನ ಕಥೆ ಬರುತ್ತೆ, ಯುಗಗಳು ಒಂದಾದ್ಮೇಲೆ ಒಂದು ಹೇಗೆ ನಡೆಯುತ್ತೆ, ಯಜ್ಞಗಳ ಪ್ರವೃತ್ತಿ ಹೇಗಾಗಬೇಕು, ಯಜ್ಞಕ್ಕೆ ಸಂಬಂಧಪಟ್ಟ ಚಿತ್ರಣ ಕಥೆ ಅಥವಾ ಅದಕ್ಕೆ ನಿಯಮಗಳು ಏನೇನು ಅನ್ನೋದರ ನಿರೂಪಣೆಯು ಬಂದಿದೆ. ಋಷಿಗಳನ್ನಲ್ಲಿ ವರ್ಣನೆ ಮಾಡುವಾಗ ಎಂಥವರನ್ನು ನಾವಲ್ಲಿ ಕರ್ಕೊಳ್ಬೇಕು ಅಂತನ್ನುವ ಮಾತು ಇದೆ. ಮತ್ತು ಮನ್ವಂತರಗಳು ಯಾವ್ಯಾವುದಿದೆ, ಅದರ ಪ್ರತ್ಯೇಕ ಮನ್ವಂತರದಲ್ಲಿ ಏನೇನಾಯಿತು ಅನ್ನೋದರ ಸೂಕ್ಷ್ಮವಾದ ಚಿತ್ರಣವು ಕೂಡ ಇಲ್ಲಿ ಬಂದಿದೆ. ಮರುತ್ತುಗಳ ಉತ್ಪತ್ತಿ, ಪಿತೃಗಳು ಯಾರ್ಯಾರು, ಬರೀ ಶ್ರಾದ್ದ ಮಾತ್ರ ಅಲ್ಲ, ಪಿತೃಗಳು ಅಂದರೆ ಅವರಲ್ಲಿ ಒಂದಿಷ್ಟು ವಿಭಾಗ ಇದೆ, ಮನುಷ್ಯರಿಗೆ ಸಂಬಂಧಪಟ್ಟವರು ಬೇರೆ, ದೇವತೆಗಳಿಗೆ ಸಂಬಂಧಪಟ್ಟವರು ಬೇರೆ, ಗಂಧರ್ವರಿಗೆ ಸಂಬಂಧಪಟ್ಟವರು ಬೇರೆ, ಅದರಲ್ಲಿ ಇರುವ ವಿಭಾಗಗಳೇನು, ಆ ವಿಭಾಗದ ಚಿತ್ರಣವು ಕೂಡ ಹರಿವಂಶದಲ್ಲೂ ಸ್ವಲ್ಪ ಬಂದಿದೆ, ಇಲ್ಲಿ ಅದರ ನಿರೂಪಣೆ ಇದೆ. ಅದರ ಜೊತೆಗೆ ಭೃಗು ಮಹರ್ಷಿಯ ಮನೆತನದ ವಂಶ ಏನೇನಾಯಿತು ಅನ್ನೋದನ್ನು ಹೇಳುತ್ತೆ. ಭವಿಷ್ಯ ಕಾಲದಲ್ಲಿ ಬರುವ ರಾಜರು ಅವರು ಏನೇನು ರೀತಿ ಈ ಜಗತ್ತಿನ ಕ್ರಿಯೆಯನ್ನು ನಡೆಸ್ತಾರೆ ಅನ್ನೋದರ ಚಿತ್ರಣವೂ ಅಲ್ಲಿದೆ. ಮುಂದೆ ಇಲ್ಲಿ ಇದೆ 7ನೇ ಮನ್ವಂತರ, ಇನ್ನು 7 ಮನ್ವಂತರಗಳು ಬಾಕಿ ಇವೆ, ಒಟ್ಟು 14 ಮನ್ವಂತರ ಇದು. ಚತುರ್ಮುಖನ ಒಂದು ದಿನ ಕಲ್ಪಕ್ಕೆ 14 ಜನ ಮನುಗಳು ಬರ್ತಾರೆ. ಒಂದೊಂದು ಮನ್ವಂತರ ಸುಮಾರು 71 ಚತುರ್ಯುಗಗಳನ್ನು ಕಳೆಯುತ್ತೆ. ಒಂದು ಚತುರ್ಯುಗ ಅಂದರೆ 43,20,000 ವರ್ಷ, ಅಂಥದ್ದು 71 ಸಲ ದಾಟಬೇಕು, ಅಂಥದ್ದು 14 ಸಲ ದಾಟಬೇಕು, ಆಗ ಚತುರ್ಮುಖನ ಒಂದು ದಿನ ಆಗುತ್ತೆ. ಆ ದಿನದಲ್ಲಿ ಮುಂದಿನ 14 ಜನ ಮನ್ವಂತರರಲ್ಲಿ 7 ಉಳಿದ ಮನ್ವಂತರಗಳು ಯಾರು, ಅದನ್ನು ನಿರೂಪಣೆ ಮಾಡುವ ಅಧಿಪತಿಗಳು ಯಾರು ಅನ್ನೋದನ್ನು ಅಲ್ಲಿ ಹೇಳುತ್ತಾರೆ. ಮುಖ್ಯವಾಗಿ ಇದರ ಜೊತೆಗೆ ಪ್ರಳಯ, 4 ತರಹದ ಪ್ರಳಯಗಳನ್ನು ಹೇಳುತ್ತಾರೆ. ಆ ಪ್ರಳಯಗಳು ಯಾವ್ಯಾವ ಕ್ರಮದಲ್ಲಿ ಯಾವ್ಯಾವ ಹೊತ್ತಿಗೆ ನಡೆಯುತ್ತೆ ಅಂತ. ಸದ್ಯಕ್ಕಂತೂ ನಮಗೆ 4,27,000 ವರ್ಷದ ತನಕ ಯಾವ ಸದ್ಯದ ಪ್ರಳಯವೂ ಇಲ್ಲ. ಹಾಗಾಗಿ ಮಂಗಳಕ್ಕೂ ಭೂಮಿ ಅಡಿಗೂ ಹೋಗಬೇಕಾದ ಹುಡುಕಾಟದ ಭೂಮಿಯನ್ನು ರಕ್ಷಿಸಿಕೊಳ್ಬೇಕಾದ ಹುಡುಕಾಟದ ಅಗತ್ಯ ಇಲ್ಲ. ಆಗುತ್ತೆ, ಪ್ರಾಕೃತಿಕ ವಿಕೋಪಗಳು ಸ್ವಲ್ಪ ಬದಲಾವಣೆಗಳು ಮಧ್ಯ ಮಧ್ಯದಲ್ಲಿ ಆಗ್ತಾ ಇರುತ್ತೆ. ಅದರಿಂದಾಗಿ ಯಾರೋ ಏನೋ ಆಗುತ್ತೆ ಅಂತ ಇಡೀ ಭೂಮಿ ಮುಳುಗೋಗುತ್ತೆ ಎಲ್ಲೋ ಓಡೋಗೋಣ ಅಂತ ಹೇಳಿದ್ರೆ ಯಾರುದಕ್ಕೂ ತಲೆ ಕೆಡಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ. ಧರ್ಮಶೀಲನಾಗಿ ಬದುಕಿದ್ದರ ಫಲ, ಅದರಿಂದ ಅವನು ಮುಂದೆ ಹೋಗುವ ದಾರಿ, ಅದನ್ನು ಅನುಸರಿಸಿ ಬಂದವರು, ಇದೆಲ್ಲದರ ಚಿತ್ರಣವನ್ನು ಕೂಡ ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಪುರಾಣಗಳ ಸಂಕ್ಷೇಪವಾದ ಕಥನ,
ಈ ಪುರಾಣದಲ್ಲೂ ಸ್ವಲ್ಪ ಬಂದಿದೆ. ಹೀಗೆ ಒಟ್ಟು 18 ಪುರಾಣಗಳಲ್ಲಿ ನಾವು ಬೇರೆ ಬೇರೆ ರೀತಿಯ ಚಿಂತನೆಗಳನ್ನು ಇಲ್ಲಿ ನೋಡಲಿಕ್ಕಿದೆ. ಇದರ ಹಾಗೆ ಇನ್ನು ಉಪಪುರಾಣಗಳ ಹೆಸರನ್ನು ಹೇಳ್ತಾರೆ. ಬಹಳ ಜನ ಭಾಗವತದ ಪುರಾಣದ ಬದಲಾಗಿ ದೇವಿ ಭಾಗವತ ಅಂತ ಹೇಳ್ತಾರೆ. ಆದರೆ ಪುರಾಣಗಳ ಲಿಸ್ಟಿನಲ್ಲಾಗಲಿ, ಪುರಾಣಗಳ ನಾಮ ಸಂಗ್ರಹ ಮಾಡಿದ್ರಲ್ಲಾಗಲಿ, ಅಥವಾ ಆ ವೇದವ್ಯಾಸರೇ ಪುರಾಣಗಳ ಸಾರ ಅಂತ ಸಂಗ್ರಹಿಸಿದ ಈ ನಾರದ ಪುರಾಣ ಇರ್ಬೋದು, ಮತ್ಸ್ಯ ಪುರಾಣ ಇರ್ಬೋದು, ಇಲ್ಲಾಗಲಿ ದೇವಿ ಭಾಗವತನ ಚಿತ್ರಣ ಮಾಡಿದ್ರೆ ಅದು ಉಪಪುರಾಣದಲ್ಲಿ ಒಂದಾಗಿ ಸೇರುತ್ತೆ. ಮತ್ತೆ ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದ ಎಲ್ಲ ಮತೀಯರು ಕೂಡ ಭಾಗವತರೇ ಪುರಾಣಗಳಲ್ಲಿ ಪ್ರಧಾನವಾದದ್ದು ಹೊರತು ದೇವಿ ಭಾಗವತವನ್ನು ಹೇಳಿದ್ದಲ್ಲ ಅಂತ ಅವರು ಕೂಡ ಒಪ್ಪಿಕೊಂಡಿದ್ದಾರೆ. ಒಟ್ಟು ಪುರಾಣಗಳ ಸ್ವರೂಪವನ್ನು ಚಿಂತನೆ ಮಾಡಬೇಕಾದಾಗ ಸರ್ಗ, ಪ್ರತಿಸರ್ಗ, ವಂಶ, ಮನ್ವಂತರ, ವಂಶಾನುಚರಿತ, ಇದು ಪುರಾಣ ಪಂಚಲಕ್ಷಣ, ಇದು ಪುರಾಣಗಳ ವಿವರಣೆಯನ್ನು ಹೇಳುತ್ತೆ. ಸರ್ಗ ಅಂದರೆ ಸೂಕ್ಷ್ಮವಾದ ಸ್ಥಿತಿಯಿಂದ ಸ್ಥೂಲ ಸ್ಥಿತಿಗೆ, ಕಾಣದೇ ಇರುವ ಸ್ಥಿತಿಯಿಂದ ಕಾಣುವ ಸ್ಥಿತಿಗೆ. ಸರ್ಗ ಅಂದರೆ ಸೂಕ್ಷ್ಮವಾಗಿ ತಿಳ್ಕೊಳ್ಬೇಕಾದ್ದೇನು ಅಂತಂದರೆ, ಇಲ್ಲದೇ ಇರುವುದು ಯಾವುದು ಬರಲ್ಲ, ಇದ್ದಿದ್ದೇ ವ್ಯಕ್ತವಾಗುತ್ತೆ, ಇದನ್ನು ಸರ್ಗ ಅಂತ ಕರೀತಾರೆ. ಸರ್ಗ ಅಂದರೆ ವಿಸರ್ಗ, ಒಳಗಿತ್ತು ಕಾಣದಂತೆ ಹೊರಗೆ ಬಂತು, ಇದನ್ನು ಸರ್ಗ ಅಂತ ಕರೀತಾರೆ. ಪ್ರತಿಸರ್ಗ ಅಂದರೆ ನೈಮಿತ್ತಿಕ, ಪ್ರಾಕೃತಿಕ, ನಿತ್ಯ ಮತ್ತು ಆತ್ಯಂತಿಕ ಅಂತ ನಾಲ್ಕು ರೀತಿಯ ಪ್ರಳಯಗಳ ಹೆಸರನ್ನು ಅವರು ಹೇಳ್ತಾರೆ. ಭಾಗವತ ಅದಕ್ಕೆ ಸಂಸ್ಥಾ ಅಂತ ಕರೀತಾರೆ. ಸಂಸ್ಥಾ ಅಂತಂದರೆ ಮೂಲ ಸ್ಥಿತಿಗೆ ಬಂದು ನಿಲ್ಲುವುದು, ಏನೂ ಪರ್ಮಿಟೇಷನ್ ಕಾಂಬಿನೇಷನ್ ಇಲ್ಲದೆ ಯಥಾಸ್ಥಿತಿಯಲ್ಲಿ ಮೊದಲಿಗೆ. ಸತ್ವರಜಸ್ತಮಸ್ಸು ಎಲ್ಲ ಕೆಲಸ ಮೇಲೆ ಹೋಗಿರಾದರೆ ಸೃಷ್ಟಿ, ಸತ್ವರಜಸ್ತಮಸ್ಸು ಮೂಲ ಸ್ಥಿತಿಗೆ ಹೋದರೆ ಪ್ರಳಯ. ಇದು ಸಾಮಾನ್ಯ ಅರ್ಥ ಮಾಡಿಕೊಳ್ಬೇಕಾದ ವಿಷಯ. ಆ ಸತ್ವರಜಸ್ತಮಸ್ವಿ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಕಷ್ಟ ಇದೆ, ಯಾಕಂದರೆ ನಾವು ಹೊರಗೆ ನಿಂದೆ ಯೋಚನೆ ಮಾಡಲಿಕ್ಕಾಗಲ್ಲ, ಅದರ ಅನುಭವ ಪಡಿಬೋದು. ಸತ್ವ ಅಂತಂದಾಗ ನಮ್ಮ ಮನಸ್ಸು ತುಂಬ ಸಮಾಧಾನದಿಂದ ಇರುತ್ತೆ, ಯಾವುದಕ್ಕೂ ನಮ್ಮಲ್ಲಿ ಉದ್ವೇಗ ಉಂಟಾಗಲ್ಲ, ಅದು ಸತ್ವಸ್ಥಿತಿ. ಅದು ಓದುವುದಕ್ಕಿರ್ಬೋದು, ಇನ್ನೊಬ್ಬರಿಗೆ ಒಳ್ಳೆಯದಾದಾಗ ಸಂತೋಷ ಪಡುವುದಿರ್ಬೋದು, ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಮನಸ್ಸನ್ನು ಹೆಚ್ಚು ಹೆಚ್ಚು ತೊಡಗಿಸುವುದರಿಂದ ಎಲ್ಲ ಸತ್ವಸ್ಥಿತಿ. ರಜಸ್ಸು ಅಂತಂದರೆ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡು ಕೋಪ ಬರುತ್ತೆ, ಅದನ್ನು ಮೀರಬೇಕು ಅನಿಸುತ್ತೆ, ನಮಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗುವುದಿಲ್ಲ, ಏನಾದರೂ ಮಾಡಿ ಇದನ್ನು ಹಾಳು ಮಾಡಬೇಕು ಅಂತ ಅನಿಸುತ್ತೆ ಅನ್ನೋ ಸ್ಥಿತಿ, ಅದು ರಜಸ್ಸು. ಅಥವಾ ಚಟುವಟಿಕೆಯಲ್ಲಿ ನಿರಂತರ ತೊಡಗಬೇಕು, ಕೆಟ್ಟದ್ದಲ್ಲ, ಅದರಲ್ಲಿ ಎರಡೂ ಥರ ಇದೆ, ಒಳ್ಳೇದು ಮಾಡುವುದಕ್ಕೂ ನಿರಂತರ ಪ್ರವೃತ್ತಿಗೆ ರಜಸ್ಸೇ ಕಾರಣ, ಇನ್ನು ಅದು ಸ್ವಲ್ಪ ನಾಶ ಮಾಡುವ ಪ್ರವೃತ್ತಿಗೂ ಕಾರಣವಾಗುವಂಥದ್ದು ರಜಸ್ಸೇ. ಆದರೆ ಅದು ತೀವ್ರ ಸ್ಥಿತಿಗೆ ಹೋದಾಗ ತಮಸ್ಸು. ಆ ನಾಶ ಮಾಡುವುದು ಅನ್ನೋದು ತಾನು ಸತ್ರು ಪರವಾಗಿಲ್ಲ, ಬೇರೆ ಯಾವುದನ್ನು ಉಳಿಸಬಾರ್ದು ಅನ್ನೋ ಸ್ಥಿತಿಗೆ ಹೋಗುವುದು, ಅಥವಾ ತನಗೆ ಏನೂ ಬೇಡ ಈ ಜಗತ್ತಿನ ಜೊತೆಗೆ ಸಂಬಂಧ ಅಂತ ಅತ್ಯಂತ ಉದಾಸೀನಕ್ಕೆ ಬೀಳುವುದು, ಇದೆರಡೂ ಕೂಡ ತಮಸ್ಸಿನ ಪ್ರಭಾವವೇ. ಈ ಮೂರು ಸ್ಥಿತಿಗಳು ನಾಲ್ಕು ಲೆವೆಲ್ನಲ್ಲಿ ಆಗ್ತಾ ಹೋಗುತ್ತೆ, ಅದನ್ನೇ ನಾಲ್ಕು ಥರದ ಪ್ರಳಯ ಅಂತಾರೆ. ಅಂದರೆ ಒಂದು ಈ ಚತುರ್ಯುಗಗಳು ಕಳೆದಾಗ ಒಂದು ರೀತಿಯ ಪ್ರಳಯ ಆಗುತ್ತೆ, ಮನ್ವಂತರಗಳು ಕಳೆದಾಗ ಒಂದು ಪ್ರಳಯ ಆಗುತ್ತೆ, ಚತುರ್ಮುಖನ ಒಂದು ದಿನ ಕಳೆದಾಗ ಒಂದು ಪ್ರಳಯ ಆಗುತ್ತೆ, ಇಡೀ ಪ್ರಪಂಚ ಅಂದರೆ ಸುಮಾರು 31,104,000 ಕೋಟಿ ವರ್ಷ ಚತುರ್ಮುಖನ 100 ವರ್ಷ ಏನು ಕಳೆಯುತ್ತೆ, ಮತ್ತೊಂದು ಹೊಸ ಸೃಷ್ಟಿಗೆ ಏನು ಜಗತ್ತು ನಿರ್ಮಾಣಗೊಳ್ಳಲಿಕ್ಕೆ ಸಿದ್ಧವಾಗುತ್ತೆ, ಆಗದು ಮಹಾಪ್ರಳಯ. ಹೀಗೆ ನಾಲ್ಕು ಥರದ ಪ್ರಳಯಗಳಿವೆ. ಮಧ್ಯದಲ್ಲಿ ಕಲಿಯುಗದಿಂದ ಅಂದರೆ ಕೃತಯುಗದಿಂದ ತ್ರೇತೆಗೆ, ತ್ರೇತೆಯಿಂದ ದ್ವಾಪರಕ್ಕೆ, ದ್ವಾಪರದಿಂದ ಕಲಿಗೆ ಬರುವಾಗ ಅತ್ಯಂತ ಸೂಕ್ಷ್ಮವಾದ ಬದಲಾವಣೆಗಳಾಗುತ್ತೆ ಹೊರತು ಭೂಮಿ ನಾಶ ಆಗುವುದಿಲ್ಲ. ಭೂಮಿ ನಾಶ ಆಗೋದು ಚತುರ್ಮುಖನ ಒಂದು ದಿನದಲ್ಲಿ, ಅಂದರೆ ಒಂದು ಸರ್ತಿ ಮನ್ವಂತರ ಪೂರ್ತಿ ಮುಗಿದಾಗಲೇ ಇಡೀ ಸಮಗ್ರ ಜಗತ್ತು ನಾಶವಾಗುತ್ತೆ, ಸೂಕ್ಷ್ಮ ಸ್ಥಿತಿಗೆ ಹೋಗುತ್ತೆ, ಮತ್ತೊಮ್ಮೆ ಸೃಷ್ಟಿ ಆಗುತ್ತೆ ಅಂತ. ಅಂದರೆ ಭೂಮಿ ನಾಶ ಆಗುವುದು ಆವಾಗ, ಅದು ಬಿಟ್ಟು ಮೇಲಿನ ಲೋಕ ಇತ್ಯಾದಿಗಳು ಅದೆಲ್ಲ ಚತುರ್ಮುಖನ ಸತ್ಯಲೋಕದ ತನಕ 14 ಲೋಕಗಳು ನಾಶ ಆಗುವುದು ಮಹಾಪ್ರಳಯದಲ್ಲಿ. ಅಂದರೆ ಇಡೀ ಜಗತ್ತು ನಾಶವಾಗಿ ಮತ್ತೆ ಹೊಸತೇ ಪೂರ ರೀಕನ್ಸ್ಟ್ರಕ್ಟ್ ಆಗುವಂಥದ್ದು ಮಹಾಪ್ರಳಯದಲ್ಲಿ ಅನ್ನೋದು ಇಷ್ಟು ಪ್ರಳಯದ ಸಂಗತಿಯ ಬಗ್ಗೆ ತಿಳ್ಕೊಳ್ಬೇಕಾದ ಸಂಗತಿ. ವಂಶ ಅಂತ ಬಂದಾಗ ನಾನು ಆಗಲೇ ಹೇಳಿದೆ, ಸೋಮ ಮತ್ತು ಸೂರ್ಯ ಈ ಎರಡು ವಂಶಗಳು, ಇವರಲ್ಲಿ ಮತ್ತೆ ವಿಭಾಗ ಆಗುತ್ತೆ. ಈಗ ಸೋಮ ವಂಶದಲ್ಲೇ ವೃಷ್ಣಿಗಳಿದ್ದಾರೆ, ಯದುಗಳಿದ್ದಾರೆ, ಅಂಧಕರಿದ್ದಾರೆ, ಕುಕರರಿದ್ದಾರೆ, ಯಾದವರಿದ್ದಾರೆ, ಮಾಧವರಿದ್ದಾರೆ, ಅದು ಮತ್ತೆ ಬಿಡಿ ಬಿಡಿಯಾಗಿ ಹೋಗ್ತಾ ಇರುತ್ತೆ. ಅದರಲ್ಲಿ ಇನ್ನು ಋಷಿಗಳ ಪರಂಪರೆ ಅವರದ್ದೇ ಒಂದು, ಭೃಗುವಿನ ವಂಶವೇ ಒಂದು ದೊಡ್ಡ ಪರಂಪರೆಯಾಗಿ ಬಂತು, ವಿಶ್ವಾಮಿತ್ರರ ಪರಂಪರೆ ಒಂದು ದೊಡ್ಡದಾಗಿ ಬಂತು. ಅದನ್ನು ನಾವು ಗೋತ್ರ ಪ್ರವೃತ್ತಿಯಿಂದ ಹೇಳ್ತೇವೆ, ಗೋತ್ರಗಳ ಮೂಲಕ ಆಯಾ ವಂಶಗಳು ಬೆಳೆದು ನಿಂತದ್ದನ್ನು ಹೇಳ್ತಾರೆ. ಹೀಗೆ ಕ್ಷಾತ್ರ ವಂಶ, ಬ್ರಾಹ್ಮ ವಂಶ, ಹೀಗೆ ವಿಭಾಗವಾಗ್ತಾ ಅನೇಕ ವಂಶಗಳ ಚಿತ್ರಣವನ್ನು ಇದು ತಿಳಿಸಿಕೊಡುತ್ತೆ. ಮನ್ವಂತರಗಳು ಅಂತಂದಾಗ ನಾನು ಆಗಲೇ ಹೇಳಿದೆ 14 ಮನ್ವಂತರಗಳು. ಆ 14 ಮನ್ವಂತರದಲ್ಲಿ ಹೆಸರನ್ನು ಕೂಡ ವ್ಯಾಸರು ಉಲ್ಲೇಖ ಮಾಡಿದ್ದಾರೆ. ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ, ಇದಿಷ್ಟು ಮುಗಿದಿದೆ. ಈಗ ನಾವಿರೋದು ವೈವಸ್ವತ, ಮುಂದೆ ಬರೋದು ಸಾವರಣಿ, ಅದರ ನೆಕ್ಸ್ಟು ದಕ್ಷ ಸಾವರಣಿ, ಬ್ರಹ್ಮ ಸಾವರಣಿ, ಧರ್ಮ ಸಾವರಣಿ, ರುದ್ರ ಸಾವರಣಿ, ರುಚಿ ಸಾವರಣಿ, ಭೌಮ ಸಾವರಣಿ, ಕೊನೆಯದ್ದು ಭೌಮ.
ಹೀಗೆ ಒಟ್ಟು 14 ಮನ್ವಂತರಗಳ ಚಿತ್ರಣವನ್ನು ಕೊಡಲಿಕ್ಕೆ ಈ ಪುರಾಣಗಳು ಅನೇಕ ಸಂಗತಿಗಳನ್ನು ಹೇಳ್ತವೆ. ಕೆಲವು ಚಾಕ್ಷುಷ ಮನ್ವಂತರದಲ್ಲಾಯಿತು, ಕೆಲವು ರೈವತ ಮನ್ವಂತರದಲ್ಲಾಯಿತು. ತಾಪಸ ಮನು ಸ್ವತಃ ಭಗವಂತನೇ ಗಜೇಂದ್ರನಿಗೆ ದರ್ಶನ ಕೊಡಲಿಕ್ಕೋಸ್ಕರ ಗರುಡನ ಮೇಲೆ ಕೂತು ಓಡೋಡಿ ಬಂದ ಭಗವಂತನ ರೂಪ ತಾಪಸ. ಅದು ತಾಪಸ ಮನ್ವಂತರದ ಅಧಿಪತಿಯೂ ಕೂಡ ಹೌದು. ಅವನು ಭಗವಂತನ ರೂಪ ಮಾತ್ರ ಅಲ್ಲ, ದೇವರೇ ಆ ಮನ್ವಂತರದ ಆಧಿಪತ್ಯವನ್ನು ವಹಿಸಿ ಬಂದವನಾದ್ರಿಂದ ಹೀಗೆ ಅನೇಕ ಮನ್ವಂತರದಲ್ಲಿ ಭಗವಂತನ ರೂಪಗಳು ಏನೇನಾಗಿ ಬಂದವು ಅನ್ನೋದರ ಚಿತ್ರಣವನ್ನು ಕೂಡ ಈ ಪುರಾಣಗಳು ನಿರೂಪಣೆ ಮಾಡುತ್ತವೆ. ಹೀಗೆ ಪುರಾಣಗಳ ಪ್ರಪಂಚದಲ್ಲಿ ನಾವು ಒಂದು 18 ಪುರಾಣಗಳ ಸೂಕ್ಷ್ಮ ಪರಿಚಯವನ್ನು ಮಾಡಿಕೊಂಡೆವು. ನಾಳೆ ಮಹಾಭಾರತ, ಇನ್ನೊಂದು ಮಹಾಭಾರತವೇ ಎಲ್ಲದಕ್ಕಿಂತ ದೊಡ್ಡದು. ಈಗ ಹೇಳಿದ ಪುರಾಣಗಳಲ್ಲಿ ಜಾಸ್ತಿ ಇದ್ದದ್ದು 81,000 ಬಿಟ್ಟರೆ ಇನ್ನು 55,000, ಅದು ಬಿಟ್ಟರೆ 24,000, 24,000 4-5 ಇದೆ, 18,000 3-4 ಇದೆ, 16,000 2 ಇದೆ, 10,000 3-4 ಇದೆ. ಹೀಗೆ ಒಟ್ಟು 18 ಪುರಾಣಗಳ ಒಟ್ಟು ಸಂಗ್ರಹ 400,000 ಶ್ಲೋಕಗಳು. 400,000 ಶ್ಲೋಕಗಳು ಅಂತನ್ನುವಂಥದ್ದು 18 ಪುರಾಣದ ಸಂಗ್ರಹ. ಆದರೆ ಇನ್ನೊಂದು ಪ್ರತ್ಯೇಕವಾದ ಭಾಗ ಮಹಾಭಾರತ, 100,000 ಕೃತಿ. ಅದು ದೇ ಭೂಮಿಗೆ ಸಿಕ್ಕಿದ್ದಷ್ಟು. ಇನ್ನು ಉಳಿದಿದ್ದೆಲ್ಲ 1 ಕೋಟಿ ಸಂಖ್ಯೆಯಲ್ಲಿ ಇದ್ದಿದ್ದರಲ್ಲಿ 60,000 ದೇವತೆಗಳು ತಗೊಂಡೋದ್ರು, ಪಿತೃಗಳೊಂದಿಷ್ಟು ತಗೊಂಡೋದ್ರು, ಗಂಧರ್ವರೊಂದಿಷ್ಟು ತಗೊಂಡೋದ್ರು ಅಂತೆಲ್ಲ ಲೆಕ್ಕವನ್ನು ಮಹಾಭಾರತವೇ ಆದಿಪರ್ವದಲ್ಲಿ ಹೇಳುತ್ತೆ. ಆದರೆ 100,000 ಶ್ಲೋಕ ಭೂಮಿಯಲ್ಲಿ ನಮಗೆ ಅಧ್ಯಯನಕ್ಕೆ ಸಿಕ್ಕಿದೆ. ನಮ್ಮ ದಡ್ಡತನ ಏನು ಮಾಡುತ್ತೆ ಅಂದರೆ ಅದು 100,000 ಇರಲಿಲ್ಲ, ಅದು 8 ಇತ್ತು, 24 ಆಯಿತು, ಕೊನೆಗೆ 76,000 ಶ್ಲೋಕ ಒಂದು ಶ್ಲೋಕ ಆಯಿತು, ಒಂದು 56 ವ್ಯಾಸರು ಬಂದು 100,000 ತಲೆಗಳು ಕೈ ಹಾಕಿ ಏನೇನು ಆಯಿತು ಅಂತನೋ ಅದರಲ್ಲೂ ಡೈಲ್ಯೂಟ್ ಮಾಡುವಂತಹ ಚಿತ್ರಣವನ್ನು ನಾವು ಇವತ್ತಿನ ಮಹಾಭಾರತದ ವಿಮರ್ಶಕರ ಬಾಯಿಯನ್ನು ಕೇಳ್ತೇವೆ. ಆದರೆ ಅದೆಲ್ಲವೂ ಕೂಡ ಹೇಗೆ ಒಂದೇ ವ್ಯಕ್ತಿಯ ಕೃತಿಯಾಗಿ ಏನೆಲ್ಲ ಸಂಗತಿಗಳನ್ನು ತನ್ನ ಹೊಟ್ಟೆಯಲ್ಲಿ ಹೊತ್ತಿದೆ ಅನ್ನೋ ಸಂಗತಿಯನ್ನು ನಾವು ನೋಡೋಣ. ಹೀಗೆ ಭಾಗವತ ಪ್ರಧಾನವಾದ 18 ಪುರಾಣದ ಚಿತ್ರಣವನ್ನು ವೇದವ್ಯಾಸರು ಕೊಟ್ಟಿದ್ದಾರೆ. ನಮಗೆ ಎಲ್ಲ ಥರದ ಕಥೆಗಳು, ಋಷಿಗಳ ಕಥೆ ಇರ್ಬೋದು, ರಾಜರ ಕಥೆ ಇರ್ಬೋದು, ಮಹಿಳೆಯರ ಕಥೆ ಇರ್ಬೋದು, ಬಾಲಕರ ಕಥೆ ಇರ್ಬೋದು, ದೇವಲೋಕದ ಕಥೆ ಇರ್ಬೋದು, ನರಕದ ಕಥೆ ಇರ್ಬೋದು, ಭೂಲೋಕದ ಕಥೆ ಇರ್ಬೋದು, ಎಂಥ ಕಥೆ ಬೇಕು, ಮಕ್ಕಳಿಗಾಗೋ ಕಥೆ, ಹುಡುಗರಿಗಾಗೋ ಕಥೆ, ದೊಡ್ಡವರಿಗಾಗೋ ಕಥೆ, ತಲೆ ಹಣ್ಣಾದವ್ರಿಗೆ ಕಥೆ, ತಲೆ ಬೆಳೆಯದವ್ರಿಗೆ ಕಥೆ, ಎಲ್ಲರಿಗೂ ಬೇಕಿರುವ ಕಥೆ ವೇದವ್ಯಾಸರು ಕೊಡುವ ಸ್ಟೈಲ್. ಹಾಗಾಗಿ ಕಥೆಗಾರ ವ್ಯಾಸ ಅಂದರೆ ಅದವರಿಗೆ ಹೆಚ್ಚು ಒಪ್ಪುವ ಟೈಟಲ್ಲು. ಅಂಥ ಆಚಾರ್ಯರು ವೇದವ್ಯಾಸರು ಕೊಟ್ಟ ಆ ಪದವಿಯಲ್ಲಿ ನಿಂತು ನೀಡಿದ ಮಹಾ ಆಖ್ಯಾನಗಳ ಸಂಗ್ರಹವಾದ ಮಹಾಭಾರತ ಚಿತ್ರಣವನ್ನು ನಾಳೆಯ ಚಿಂತನೆಯಲ್ಲಿ ನೋಡೋಣ. ಅಂದರೆ ಮಹಾಭಾರತದ ಬಗ್ಗೆ ಹೇಳ್ತಾ ಹೋದರೆ ನಮಗೆ ಅದರ ವೇದವ್ಯಾಸರ ಪಾತ್ರದ ಚಿತ್ರಣ ಸ್ವಲ್ಪ ಕಮ್ಮಿ ಆಗುತ್ತೆ. ಸ್ವಲ್ಪ ಪಾತ್ರ, ಸ್ವಲ್ಪ ಭಾರತ, ಈಗ ಎರಡನ್ನು ನೋಡಿ ಅದರ ಅನುಸಂಧಾನವನ್ನು ನಾಳೆಯ ಚಿಂತನೆಯಲ್ಲಿ ಮಾಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ್ಸ ಇಂದ್ರಿಯ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಎಂದ ಸಕಲ